ಟಿಬೆಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ आत्मीय वीक्षकरे तमगेल्लरू कूड शुभ संजयन कोरुत्तिद्देने तावु नोड्तिद्दीर निम्म नेच्चिन वाहिनी द जुवल 247 डिबेट अवर चर्चे मातु मत्तु संवाद मे 19 रंदु कर्नाटक राज्यदल्लि एसएसएलसी परीक्षा फलितांश प्रकटगोंडित्तु ऐतिहासिक दाखलेयन्नु बरेदिदे ई बारी परीक्षे एरडु वर्षगळ परीक्षे बरेयदे इरुवंतवरु अंद्रे 8ने मत्तु 9ने तरगति बरेयदे ಉತ್ತೀರ್ಣರಾಗಿ 10ನೇ ತರಗತಿಯಲ್ಲಿ ನೇರವಾಗಿ ಪಬ್ಲಿಕ್ ಪರೀಕ್ಷೆಯನ್ನು ಬರುವಂತ ಬ್ಯಾಚ್ ಇದು ಬಹಳ ಒಳ್ಳೆಯ ಸಾಧನೆ ಉತ್ತಮ ಸಾಧನೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಆಗಿದೆ ಸಾಮಾನ್ಯವಾಗಿ ಬಾಲಕಿಯರದೇ ಮೇಲ್ಗೈ 853,436 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಅದರಲ್ಲಿ 730,881 ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ 372,279 ಬಾಲಕಿಯರು ತೇರ್ಗಡೆಗೊಂಡರೆ ಕೊಂಚ ಕಡಿಮೆ 358,602 ಬಾಲಕರು ತೇರ್ಗಡೆಯನ್ನು ಹೊಂದಿದ್ದಾರೆ ಅದರಲ್ಲಿ 6 ಮಂದಿ ಉಡುಪಿ ಜಿಲ್ಲೆಗೆ ಟಾಪ್ ಆಗಿದ್ದರು ಆದರೆ ಮೇ 20 ರಂದು ಎಲ್ಲ ಮಾಧ್ಯಮಗಳಲ್ಲಿ ಕೇವಲ 5 ಮಂದಿ ಮಾತ್ರ ಟಾಪ್ ಅಂತ ಇದ್ದರು ಅದರಲ್ಲಿ ಹೇಳುವುದಾದರೆ ಅಕ್ಷತ ವೈಷ್ಣವಿ ಪುನೀತ್ ಮತ್ತು ಗಾಯತ್ರಿ ಆದರೆ ಕೇದಾರ್ ನಾಯಕ್ ಇವರ ಫಲಿತಾಂಶ ಪ್ರಕಟವೇ ಗೊಂಡಿರಲಿಲ್ಲ ಮತ್ತೆ ಫಲಿತಾಂಶ ಪ್ರಕಟಗೊಂಡಾಗ ಕೇದಾರ್ ನಾಯಕನಿಗೆ ಉತ್ತಮ ಫಲಿತಾಂಶ 625ಕ್ಕೆ 625 ಬಂದು ಉಡುಪಿ ಜಿಲ್ಲೆಗೆ ಟಾಪ್ 6 ನಲ್ಲಿ ಅವರ ಹೆಸರು ಬಂದಿದೆ ತಮ್ಮ ಇಬ್ಬರಿಗೂ ಕೂಡ ನಾನು ಇಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ವೀಕ್ಷಕರು ನಮ್ಮೊಂದಿಗೆ ಇದ್ದಾರೆ ಪುನೀತ್ ನಾಯಕ್ ಸರ್ಕಾರಿ ಪ್ರೌಢಶಾಲೆ ಮಲ್ಪೆ ಮತ್ತು ಕೇದಾರ್ ನಾಯಕ್ ಕೆ ಸರ್ಕಾರಿ ಪ್ರೌಢಶಾಲೆ ಒಳಕಾಡು ನಮಸ್ತೆ ಅಭಿನಂದನೆಗಳು ಯಾಕೆಂದರೆ ಯಾವಾಗಲೂ ಹೋದ ವರ್ಷ ನಾವು ಇದೇ ಕಾರ್ಯಕ್ರಮವನ್ನು ಮಾಡಿದ್ದೆವು ಬಾಲಕಿಯರು ಇರುವರು ಬಂದಿದ್ದರು ಅದರ ಮೊದಲು ಕೂಡ ಕಾರ್ಯಕ್ರಮ ಮಾಡಿದ್ದೆವು ಬಾಲಕಿಯರು ಬಂದಿದ್ದರು ಆದರೆ ಈ ವರ್ಷ ಇಬ್ಬರು ಬಾಲಕರನ್ನು ನೋಡಿ ನನಗೆ ಬಹಳ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಯಾವುದೇ ಫಲಿತಾಂಶ ಪ್ರಕಟಗೊಳ್ಳಿ ಬಾಲಕಿಯರದ್ದೇ ಮೇಲ್ಗೈ ಮಹಿಳೆಯರದ್ದೇ ಮೇಲ್ಗೈ ಆಗಿಬಿಟ್ಟಿದೆ ನಾವು ಸ್ವಲ್ಪ ಹಿಂದೆ ಉಳಿದೇವೆ ನೀವು ನಿಜವಾಗಿ ಚಾಂಪಿಯನ್ಸ್ ಕೇದಾರ್ ನಾಯಕ್ ನಿಮ್ಮಿಂದ ಆರಂಭ ಮಾಡ್ತೇನೆ ಯಾವಾಗ ಪುನೀತ್ ನಾಯಕ್ ಅವರು ಟಾಪ್ ಬರ್ತಾರೆ ಅವರ ಜೊತೆಗೆ 5 ಮಂದಿಯ ಹೆಸರು ಬರ್ತದೆ ನಿಮ್ಮ ರಿಸಲ್ಟೇ ಸಿಗ್ತಾ ಇಲ್ಲ ಆ ದಿವಸ ಹೇಗೆ ಅನಿಸ್ತು ಅಂದ್ರೆ ಗಾಬರಿ ಅಂತೂ ಖಂಡಿತವಾಗಿಯೂ ಆಯಿತು ಯಾಕಂದ್ರೆ ಎಲ್ಲರಿಗೂ ತಮ್ಮ ತಮ್ಮ ರಿಸಲ್ಟ್ ಸಿಕ್ತುಂಟು ಎಲ್ಲರೂ ಅವರ ಮಾರ್ಕ್ ಅನ್ನು ಇನ್ನೊಬ್ಬರ ಹತ್ರ ಹಂಚಿಕೊಂಡು ಖುಷಿ ಪಡ್ತಿದ್ರು ಆದ್ರೆ ನನ್ನ ಸಿಚುಯೇಷನ್ ಹೇಗಿತ್ತಂದ್ರೆ ಎಕ್ಸಾಮ್ ಬರೆದಿರುವ ಕಾನ್ಫಿಡೆನ್ಸ್ ನನಗಿತ್ತು ನನಗೆ ಅಂಕಗಳು ಬರ್ತದೆ ಅನ್ನುವ ನಂಬಿಕೆ ಇತ್ತು ಆದರೂ ಕೂಡ ನನಗೆ ಒಂದು ಸರಿಯಾದ ಅಂಕ ಸಿಕ್ತಿಲ್ಲ ಅಂತ ಹೇಳುವಾಗ ನಿಜವಾಗಿಯೂ ಗಾಬರಿ ಆಯಿತು ಆದರೆ ಶಿಕ್ಷಕರು ಎಲ್ಲರೂ ಫೋನ್ ಮಾಡಿ ಧೈರ್ಯಗೆಡಬೇಡ ನಮಗೆ ಬೇರೆ ಆಪ್ಷನ್ಸ್ ಉಂಟು ಮಾರ್ಕ್ ಬರಬಹುದು ನಾಳೆ ಶಾಲೆಗೆ ಬರುವಾಗ ಅದರಲ್ಲಿ ನಮಗೆ ಉತ್ತಮ ಅಂಕ ಸಿಗಬಹುದು ಅಂತ ಹೇಳಿ ಧೈರ್ಯ ತುಂಬಿದ್ರು ಆದ್ರಿಂದ ನನಗೆ ಪರೀಕ್ಷೆ ಸುಲಭ ಇದ್ದಿದ್ದರಿಂದ ನಾನು ಬರೆದಿರುವ ಆತ್ಮವಿಶ್ವಾಸ ಇದ್ದಿದ್ದರಿಂದ ಅಷ್ಟೇನೂ ಹೆದರಿಕೆ ಆಗಿರಲಿಲ್ಲ ಅಂದರೆ ಇವತ್ತಿಲ್ಲದಿದ್ದರೆ ನಾಳೆ ಅಂತೂ ನನ್ನ ಮಾರ್ಕ್ ನನಗೆ ಸಿಗ್ತದೆ ಒಂದು ಅದೇನು ತಪ್ಪಿ ಹೋಗುವುದಿಲ್ಲ ಅನ್ನುವ ಒಂದು ಭರವಸೆ ಇತ್ತು ಸರಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ವಿದ್ಯಾರ್ಥಿಗಳು ಸ್ವೀಟ್ಸ್ ಹಂಚಿಕೊಳ್ತಾರೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕ್ತಾರೆ ಇನ್ಸ್ಟಾದಲ್ಲಿ ಎಲ್ಲ ಹಾಕ್ತಾರೆ ಅಂತ ಹೇಳುವಾಗ ಆ ಒಂದು ದಿವಸ ಮೇ 19 ಮೇ 20ರವರೆಗೆ ಸಮಯವನ್ನು ಕಳೆದುಕೊಳ್ಳಿಕ್ಕೆ ಅಥವಾ ಹೇಗೆ ತಂದೆ ತಾಯಿಗಳು ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ರು ಅಥವಾ ಧೈರ್ಯ ತುಂಬಿದ್ರು ಶಿಕ್ಷಕರಂತೂ ಧೈರ್ಯ ತುಂಬಿದ್ದಾರೆ ಮನೆಯಲ್ಲಿ ಕೂಡ ಅದೇ ಅಂದ್ರೆ ಇವತ್ತು ಸಿಗರಿದ್ರೆ ನಾಳೆ ಅಂತೂ ಸಿಗ್ತದೆ ಅನ್ನುವ ಭರವಸೆ ಇತ್ತು ಯಾಕಂದ್ರೆ ನಮ್ಮದರಲ್ಲಿ ರಿವ್ಯಾಲ್ಯೂಷನ್ ಅಂತಹ ಕೆಲವು ಆಪ್ಷನ್ ಅಂತೂ ಇದೆ ಹಾಗಾಗಿ ಆ ಸಮಯದಲ್ಲಿ ನನಗೆ ಅಂಕಗಳು ಸಿಕ್ಕಿರದಿದ್ದಾಗ ಅಂದ್ರೆ ನಾನು ಬರ್ದದ್ದೆಲ್ಲ ನಂಗೆ ಒಂದ್ಸರಿ ನೆನಪಾಯ್ತು ಅಷ್ಟು ಬರ್ದದಕ್ಕೆ ನಂಗೆ ಮಾರ್ಕ್ ಬರ್ಬೇಕಿತ್ತಲ್ಲ ಅಂತೆಲ್ಲ ನೆನಪಾದ್ರೂ ಕೂಡ ತಾಳ್ಮೆ ಅನ್ನೋದು ಮನಸ್ಸಿನಲ್ಲಿ ಇರ್ಬೇಕಾಗ್ತದಲ್ಲ ಆದ್ರಿಂದ ಒಂದು ದಿನದ ತಾಳ್ಮೆಯಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಆದ್ರಿಂದ ಒಂದು ದಿನ ಕಳಿಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಮರುದಿನ ಅದರ ಫಲಿತಾಂಶ ಉತ್ತಮವಾಗಿ ಸಿಕ್ಕಿದನ್ನು ಈಗ ಸಂತಸ ಇದೆ ಸರಿ ಪುನೀತ್ ನಾಯ್ಕ್ ನೀವು ಉಡುಪಿ ಜಿಲ್ಲೆಗೆ ಹೆಸರನ್ನು ತಂದಿದ್ದೀರಿ
ಟಾಪ್ ಆರರಲ್ಲಿ ನಿಮ್ಮ ಹೆಸರು ಇದೆ ಬಹಳ ಖುಷಿ ಆಗ್ತದೆ ಆದರೆ ನಿಮ್ಮ ಊರು ಉಡುಪಿ ಅಲ್ಲ ನೀವು ಯಾವಾಗ ಉಡುಪಿಗೆ ಬಂದ್ರಿ ಯಾವಾಗ ಮಲ್ಪೆಯಲ್ಲಿ ತಮ್ಮ ವಾಸ ಪ್ರಾರಂಭ ಮಾಡಿದ್ರಿ ನಾವು ಉಡುಪಿಗೆ ಬಂದು 10 ವರ್ಷ ಆಯ್ತು ಉಡುಪಿಗೆ ಬಂದು 10 ವರ್ಷ ಆಯ್ತು ಈ 10 ವರ್ಷಗಳಿಂದ ಇಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲಿ ಮೂಲತಃ ಊರು ಎಲ್ಲಿ ಮೂಲತಃ ಕೊಪ್ಪಳದಿಂದ ಬಂದಿದ್ದೇನೆ ಕೊಪ್ಪಳದಿಂದ ಇಲ್ಲಿ ಬಂದಿದ್ದೀರಿ ನಿಮ್ಮ ಸರ್ ಕರೆ ಮಾಡ್ತಾ ಇದ್ದಾರೆ ಸುರೇಶ್ ಅಂತ ಭಾವಿಸ್ತೇನೆ ನಾನು ಹಲೋ ಹಲೋ ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು ಸರ್ ಹಲೋ ಹಲೋ ಸತೀಶ್ ಸರ್ ಹೇಳಿ ಅಲ್ವಿನ್ ಸರ್ ಹೌದು ಹೌದು ನಿಮ್ಮ ವಿದ್ಯಾರ್ಥಿ ನಮ್ಮ ಜೊತೆಗೆ ಇದ್ದಾರೆ ಪುನೀತ್ ನಿಮ್ಮ ಶಾಲೆಗೆ ನಿಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಮಾತ್ರವಲ್ಲ ಇಡಿ ಉಡುಪಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ 625 ಅಥವಾ 625 ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಇದ್ದುಕೊಂಡು ಹೌದು ಹೌದು ಸರ್ ಹೇಗೆ ಅನಿಸ್ತದೆ ತಾವು ಅವರಿಗೆ ಏನು ಕಲಿಸುತ್ತಿದ್ದೀರಿ ಸಲ್ವೇನ್ ಸರ್ ಮೊದಲು ನಿಮಗೆ ನಮಸ್ಕಾರ ಹೇಳು ನಮಸ್ತೆ ಪುನೀತ್ ಅತಿ ಬಡತನದಿಂದ ಕಲಿತು ಬಂದಂತ ವಿದ್ಯಾರ್ಥಿ ಹಾ ಹೌದು ನಮ್ಮ ಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಲ್ಪೆ ಹಾ ವಿಶೇಷ ಸ್ಕೂಲ್ ಅಂತ ಹೇಳೋದು ಹೌದು ಹೌದು ಆ ಶಾಲೆಯ ವಿದ್ಯಾರ್ಥಿ ಪುನೀತ್ ಅವನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮ ಒಂದು ಪ್ರತಿಷ್ಠಿತ ಚಾನೆಲ್ನ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಅವನ ಮುಂದಿನ ಶಿಕ್ಷಣ ತುಂಬಾ ಉತ್ತಮ ರೀತಿಯಲ್ಲಿ ನಡೆಯಲಿ ಅವನ ಭವಿಷ್ಯ ಉತ್ತಮವಾಗಲಿ ಅವನು ಸದಾ ಯಶಸ್ಸನ್ನು ಪಡೆಯಲಿ ಅಂತ ನಾನು ಆ ದೇವರಲ್ಲಿ ಆಶಿಸುತ್ತೇನೆ ನಮ್ಮ ಸಂಸ್ಥೆಯ ಒಂದು ಆದರ್ಶ ಶಿಸ್ತಿನ ವಿದ್ಯಾರ್ಥಿ ಪುನೀತ್ ಸತೀಶ್ ಸರ್ ನನ್ನ ಮಗಳು ಅದೇ ಸೀಟ್ ನಲ್ಲಿ ಕೂತಿದ್ಲು ಅಲ್ವಿನ್ ಸರೇ ಮಾತಾಡ್ತಾ ಇದ್ರು ಹೌದು 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 ಅದೇ ಈಗ ಹೇಳಿದೆ ನಾನು ಹೋದ ವರ್ಷ ಇಬ್ಬರು ಬಾಲಕಿಯರಿದ್ರು ಈ ವರ್ಷ ಬಾಲಕರಿದ್ದಾರೆ ನನಗೆ ಖುಷಿ ಅಂತ ಹೌದು ನಮ್ಮ ಅದು ನನಗೆ ನನ್ನ ವಿದ್ಯಾರ್ಥಿ ಇಷ್ಟು ಸಾಧನೆಯನ್ನು ಮಾಡಿದಾನೆ ಅದು ಸಹ ತಾನು ದುಡಿಮೆಯನ್ನು ಮಾಡ್ಕೊಳ್ತಾ ಕಲಿತಾ ಇರುವಂತ ಒಬ್ಬ ವಿದ್ಯಾರ್ಥಿ ಎಸ್ ಎಸ್ ಸತೀಶ್ ಸರ್ ನೀವು ಅವನನ್ನ 8 9 10 ತರಗತಿಯಲ್ಲಿ ಮೂರು ತರಗತಿಯಲ್ಲಿ ಗಮನಿಸಿದಿರಿ ಮೂರು ವರ್ಷ ಹೇಗೆ ವಿದ್ಯಾರ್ಥಿ ಬುಕ್ ವರ್ಮ ಸೋಶಿಯಲ್ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ಇದ್ರ ಹೇಗೆ ಅವರನ್ನು ನೀವು ಹುರಿದುಂಬಿಸುತ್ತಿದ್ರಿ ಸರ್ ಅವನು ಆಲ್ ರೌಂಡ್ ಡೆವಲಪ್ಡ್ ಆ ಅವನೇ ಬೇರೆವರನ್ನು ಹುರಿದುಂಬಿಸ್ತಾ ಇದ್ದ ಆ ಹಾ ಹಾ ಅವನು ಓದಿನ ಜೊತೆಗೆ ಪಾಠದ ಜೊತೆಗೆ ಆಟಗಳಲ್ಲಿಯೂ ಭಾಷಣದಲ್ಲಿಯೂ ಆ ಹಾಡಿನಲ್ಲಿಯೂ ಉತ್ತಮ ವಿದ್ಯಾರ್ಥಿ ಆಗಿದ್ದ ಸರ್ ನಿಮಗೆ ಎಕ್ಸ್‌ಪೆಕ್ಟೇಷನ್ ಇತ್ತ ಈ ಸರಿ ಪುನೀತ್ ನಾಯ್ಕ್ ನಮ್ಮ ಸಂಸ್ಥೆಗೆ 625 ರಲ್ಲಿ 625 ಖಂಡಿತವಾಗಿ ಗಳಿಸುತ್ತಾನೆ ಹೆಸರನ್ನ ಉತ್ತುಂಗಕ್ಕೆ ಏರಿಸುತ್ತಾನೆ ಎಂಬ ಭರವಸೆ ಇತ್ತ ನಿಮಗೆ ಹೌದು ಸರ್ ಖಂಡಿತ ಸರ್ ಸರಿ ಸರಿ ಕೊನೆ ಕೊನೆ ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಕಾಲ್ ಮಾಡಿದ್ದ ಅವನು ಏನು ಹೇಳಿ ಮಾತಾಡ್ಲಿಕ್ಕೆ ಉಂಟು ಸರ್ ಖಂಡಿತವಾಗಿ ನನಗೆ ಥ್ಯಾಂಕ್ ಯು ಸರ್ ಫೋಟೋ ಅಕೌಂಟ್ ಬರ್ತದೆ ಅನ್ನುವಂತ ಮಾತನ್ನ ಹೇಳಿದ್ದ ಅವನು ಸರಿ ಸರಿ ಕರೆ ಮಾಡಿದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾ ಯಾ ನಾವು ತಾವು ಹೇಳಿದ್ರಿ ಕೊಪ್ಪಳದವರು ಇಲ್ಲಿ 10 ವರ್ಷ ನೀವು ವಾಸವಾಗಿದ್ದೀರಿ ನಿಮ್ಮ ಸರ್ ಹೇಳ್ತಾರೆ ಅರ್ನಿಂಗ್ ವೈಲ್ ಲರ್ನಿಂಗ್ ಲರ್ನಿಂಗ್ ವೈಲ್ ಅರ್ನಿಂಗ್ ನೀವು ಕೆಲಸವನ್ನು ಕೂಡ ಮಾಡುತ್ತಿದ್ದೀರಿ ವ್ಯಾಸಂಗವನ್ನು ಕೂಡ ಮಾಡುತ್ತಿದ್ದೀರಿ ಕೆಲಸ ಮಕ್ಕಳಿಗೆ 10ನೇ ತರಗತಿಗೆ ಬಂದ ಮೇಲೆ ಟಿವಿ ಬಂದಾಗುತ್ತೆ ಪ್ರೋಗ್ರಾಮ್ಸ್ ಗಳು ಬಂದಾಗ್ತದೆ ಎಲ್ಲವೂ ಬಂದ್ ಮಾಡ್ಕಡಿ ಒತ್ತಡ ಒತ್ತಡ ಒತ್ತಡವನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ತಾವು ಕೆಲಸ ಮಾಡ್ತಾ ಅದರ ಕೂಡ ಮುಂಜಾನೆ ಎದ್ದು ಕೆಲಸ ಅದರ ಬಗ್ಗೆ ಹೇಳಿ ಸರ್ ಈ ಕೆಲಸ ಮಾಡುವುದು ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದೆಲ್ಲ ಈ ಕಲಿಕೆಗೆ ಅಡ್ಡ ಬರುವುದಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಮನಸ್ಸಿನಲ್ಲಿ ಒಂದು ಛಲ ನಾನು ಔಟ್ ಆಫ್ ಔಟ್ ಮಾರ್ಕ್ ತೆಗಿತೇನೆ ನಾನು ಇಷ್ಟೇ ಸ್ಕೋರ್ ಮಾಡ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಊರಿದ್ರೆ ಆ ಮಾರ್ಕನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತೇನೆ ಕೆಲಸದ ಅನಿವಾರ್ಯತೆ ಈಗ ಯಾವಾಗ ನೀವು ಹೇಳ್ತಿದ್ರಿ ಯಾವ ಕೆಲಸ ಅದು ಏನು ಕೆಲಸ ಮಾಡ್ತಿದ್ರಿ ಸರ್ ನಮ್ಮದೊಂದು ಬಡ ಕುಟುಂಬ ಕೊಪ್ಪಳದಿಂದ ವಲಸೆ ಕಾರ್ಮಿಕರಾಗಿ ಇಲ್ಲಿಗೆ ಬಂದಿದ್ದೇವೆ ಬಿಡುವಿನ ಸಮಯದಲ್ಲಿ ನಾನು ನನ್ನ ತಾಯಿಯೊಟ್ಟಿಗೆ ಕೆಲಸಕ್ಕೆ ಹೋಗ್ತಾ ತಾಯಿ ಏನು ಕೆಲಸ ಮಾಡ್ತಾರೆ ತಾಯಿ ಕೂಡ ಬಂದರಿನಲ್ಲಿ ಕೆಲಸ ಮಾಡ್ತಾರೆ ಅವರೊಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಬಂದರ ಪಕ್ಕದಲ್ಲಿ ಇದೆ ಮನೆ ನಿಮ್ಮದು ಸ್ವಲ್ಪ ದೂರ ದೂರ 1 ಕಿಲೋಮೀಟರ್ 1 ಕಿಲೋಮೀಟರ್ ಅಂತರ ಇದೆ ಬಿಡುವಿನ ಸಮಯದಲ್ಲಿ ನಾನು ಅವರೊಟ್ಟಿಗೆ ಹೋಗ್ತಾ ಇದ್ದೆ ಶಾಲೆಯ ಸಮಯದಲ್ಲಿ ಶಾಲೆಗೆ ಹೋಗ್ತಾ ಇದ್ದೆ ಹೇಗೆ ನೀವು ಹೊಂದಾಣಿಕೆ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ದೊಡ್ಡ ಬುದ್ಧಿಜೀವಿಗಳು ಹೇಳುವಂಥದ್ದು ಬೆಳಿಗ್ಗೆ ಎದ್ದುಕೊಂಡು ಓದಬೇಕು ಅಂತೇಳಿ ನೀವು ಬೆಳಿಗ್ಗೆ ಎದ್ದುಕೊಂಡು ಬಂದರಿಗೆ ಕೆಲಸ ಹೋಗ್ತಿದ್ರಿ
ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರಿ, ಯಾವಾಗ ಓದ್ತಿದ್ದಿರಿ? ಹಾಂ ಸರ್, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ, ಮತ್ತು 9 ಗಂಟೆಗೆ ಶಾಲೆಗೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಶಾಲೆಗೆ ಹೋಗ್ತಾ ಇದ್ದೆ. ಶಾಲೆಯಲ್ಲಿ ಟೀಚರ್ ಹೇಳಿದ್ದನ್ನೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೆ. ನನಗೆ ಟೀಚರ್ಸ್ ಹೇಳಿಕೊಟ್ಟದ್ದೇ ಸಾಕಾಗಿತ್ತು. ನಾನು ಅದನ್ನು ಕೇಳಿಸ್ಕೊಂಡೇ ಹೆಚ್ಚಿನ ಮಾರ್ಕನ್ನು ತೆಗಿಬಹುದಾಗಿತ್ತು. ಮತ್ತೆ 5 ಗಂಟೆಗೆ ಶಾಲೆ ಬಿಡ್ತಾ ಇತ್ತು, 5 ಗಂಟೆಗೆ ಮನೆಗೆ ಬಂದು ಚಾ ಕಾಫಿ ತಿಂಡಿ ಎಲ್ಲ ಮುಗಿಸಿ ಆಗ ಓದಲಿಕ್ಕೆ ಶುರು ಮಾಡ್ತಾ ಇತ್ತು. ಸರಿ, ಕೇದಾರ್ ನಾಯಕ್ ತಾವು ಹೇಳಿದ್ರಿ ತಾಳ್ಮೆ ಮನುಷ್ಯನಿಗೆ ಮುಖ್ಯ ಅಂತ ಹೇಳಿ. ನಿಮ್ಮ 625 ಅಂದರೆ ತಾವು ಲ್ಯಾಂಗ್ವೇಜನ್ನು ಯಾವುದೇ ಆಯ್ಕೆ ಮಾಡಿಕೊಂಡಿದ್ದೀರಿ? ಪ್ರಥಮ ಭಾಷೆ ಸಂಸ್ಕೃತ ಇತ್ತು, ತೃತೀಯ ಭಾಷೆ ಕನ್ನಡ ಇತ್ತು, ಮತ್ತು ದ್ವಿತೀಯ ಭಾಷೆ ಇಂಗ್ಲೀಷ್. ಸಂಸ್ಕೃತ ತೆಗೆದುಕೊಂಡ್ರೆ ಹೈ ಸ್ಕೋರ್ ಮಾಡಬಹುದು ಅಂತೇಳಿ ಒಂದು ಪ್ರಚಲಿತವಾದಂಥ ಮಾತು, ಒಪ್ತೀರ ಇದಕ್ಕೆ? ಅಂದರೆ ಸಬ್ಜೆಕ್ಟ್ ಅಂತ ಬಂದಾಗ ನಾವು ಯಾವುದ್ರಲ್ಲೂ ಉತ್ತಮ ಅಂಕ ಗಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಲ್ಲ. ಹೌದು, ವಿಷಯ ಹೌದು, ಸಂಸ್ಕೃತವನ್ನು ಕಲಿತ್ರೆ ಒಳ್ಳೆ ಅಂಕ ಗಳಿಸಬಹುದು ಅಂತ. ಆದ್ರೆ ಶ್ರಮ ಕೂಡ ಬೇಕಾಗ್ತದೆ. ಅಂದ್ರೆ ಸಂಸ್ಕೃತ ಅಂದ್ರೆ ನಮಗೆ 8ನೇ ಕ್ಲಾಸ್ನಲ್ಲೇ ಪ್ರಾರಂಭವಾದದ್ದು, ಒಂದು ಹೊಸ ಸಬ್ಜೆಕ್ಟ್. ಅದರಲ್ಲಿ ಇರುವಂತಹ ಒಂದು ವಿಷಯವನ್ನು ಹೊಸದಾಗಿ ನಾವು ಅರ್ತ್ಕೊಳ್ಬೇಕಾಗ್ತದೆ. ಅಂದ್ರೆ ನಮ್ಗೆ ನಮ್ಮ ವಿಷಯಕ್ಕೆ ಬರುವಾಗ ನಮ್ಗೆ 8ನೇ ಕ್ಲಾಸಲ್ಲಿ ಪರೀಕ್ಷೆ ಇರಲಿಲ್ಲ, 7ನೇವರೆಗೆ ಸಂಸ್ಕೃತ ಓದಲಿಲ್ಲ. 8ನೇ ತರಗತಿಯಲ್ಲಿ ಒಂದು ಸಂಸ್ಕೃತವನ್ನು ಕಲಿತಿದ್ವಿ ನಾವು, ಮತ್ತು 9ನೇ ತರಗತಿಯಲ್ಲಿ ಹೆಚ್ಚಿನ ಅಂಶ ನಾವು ಆನ್ಲೈನ್ ನಲ್ಲಿ ಕಲಿತದ್ದು, ಮತ್ತು 10ನೇ ತರಗತಿಯಲ್ಲಿ ಸ್ವಲ್ಪ ಅಂಶ ಕಲಿತಿದ್ದೇವೆ. ಆದ್ದರಿಂದ ನಾವು 9ನೇ ತರಗತಿಯಲ್ಲಿ ಕಲಿತ ಕೆಲವು ಅಂಶಗಳು ನಮಗೆ ಸರಿಯಾಗಿ ತಿಳಿಯದೆ ಇದ್ದಿದ್ರೆ ನಾವು ಸಂಸ್ಕೃತದಲ್ಲಿ ಕೂಡ ಅಂಕವನ್ನು ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡಲೇ ಇದ್ದವು. ಆದ್ದರಿಂದ ಸಂಸ್ಕೃತ ಸುಲಭ, ಆದರೆ ಕಲಿಬೇಕು ಅಷ್ಟೇ. ಕಲಿಬೇಕು, ಯಾವ ಸಬ್ಜೆಕ್ಟ್ ಕೂಡ ಸುಲಭ ಅಲ್ಲ, ಶ್ರಮವನ್ನು ಪಡಿಬೇಕಾಗುತ್ತೆ. ಸರಿ, ಒಳಕಾಡು ಪ್ರೌಢಶಾಲೆ ಬಹಳ ಉತ್ತಮ ಫಲಿತಾಂಶವನ್ನು ನಮ್ಮ ಉಡುಪಿ ಜಿಲ್ಲೆಗೆ ಕೊಡ್ತಾ ಇದೆ. ಹೋದ ವರ್ಷವೂ ಕೂಡ ಟಾಪರ್ ಆಗಿದ್ದರು. ಈ ಸಂದರ್ಭದಲ್ಲಿ ತಮ್ಮ ಮುಖ್ಯ ಶಿಕ್ಷಕರು ಅಥವಾ ಶಿಕ್ಷಕರು ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತ? ನೋಡಿ, ನಮ್ಮ ಶಾಲೆ ಪ್ರತಿ ವರ್ಷ ನಮ್ಮ ಜಿಲ್ಲೆಗೆ ಟಾಪ್ ಬರ್ತದೆ, ಈ ವರ್ಷ ಕೂಡ ನೀವು ಬರಬೇಕು, ಆ ರೀತಿಯ ಪ್ರಚೋದನೆಯ ಅಥವಾ ಹುರಿದುಂಬಿಸುವ ಮಾತುಗಳು ಇತ್ತ? ಹೌದು, ಅಂದರೆ ನಮ್ಮ ಶಾಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ SSLC ಪರೀಕ್ಷೆಯನ್ನು ಬರೀತಾರೆ. ಸರ್ಕಾರಿ ಶಾಲೆಯಾಗಿದ್ದರೂ ಉತ್ತಮ ವಿದ್ಯಾರ್ಥಿಗಳ ಸ್ಟ್ರೆಂತ್ ಇದೆ. ಅಂದರೆ ನಮ್ಮ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಎಲ್ಲ ಮಾಡುವಾಗ ಎದುರಿಗೆ ಕೂರಿಸುವುದು 10ನೇ ತರಗತಿಯ ವಿದ್ಯಾರ್ಥಿಗಳನ್ನೇ, ಏಕೆಂದರೆ ಇಂದು ಅವರು ನಾಳೆ ನೀವು ಅಂತ ನಮಗೆ ಹೇಳುವುದವರು. ಹಾಗೆಯೇ ನಾವು 10ನೇ ತರಗತಿಯಲ್ಲಿರುವಾಗ ನಮ್ಮ ಹಿಂದಿನ ಬ್ಯಾಚ್ನವರಿಗೆ ಸನ್ಮಾನ ಮಾಡುವಾಗ ಅವರು ಹೇಳ್ತಿದ್ದದಷ್ಟೇ, ಮುಂದೆ ನಿಮಗೆ ಕೂಡ ಇಂತಹ ಒಂದು ಅವಕಾಶ ಇದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ, ಈಗ ಶ್ರಮ ಪಟ್ಟರೆ ಈ ಸನ್ಮಾನ ಮುಂದಿನ ವರ್ಷ ನಿಮ್ಮದಾಗಿರ್ತದೆ ಅಂತ. ಆ ಸಂದರ್ಭದಲ್ಲಿ ನಮಗೆ ಹೌದು, ನಾವು ಕೂಡ ಅಲ್ಲೇ ಕೂತ್ಕೊಂಡು ಅಲ್ಲಿಯೇ ಸನ್ಮಾನ ತಗೊಳ್ಬೇಕು ಅಂತ ಎಲ್ಲ ಅನಿಸ್ತಿತ್ತು. ಮತ್ತು ಅದಕ್ಕೆ ಎಂತೆಲ್ಲ ಬೇಕು, ಎಲ್ಲ ಸಹಾಯವನ್ನು ಎಲ್ಲ ಶಿಕ್ಷಕರು ಮಾಡ್ತಿದ್ರು. ನಮಗೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಂತ ಕೂಡ ಇತ್ತು, ಬೆಳಗ್ಗೆ ಹಾಗೂ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಜೆ ಹೀಗೆ 1-1 ಗಂಟೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಅನ್ನೆಲ್ಲ ಮಹಾಮಯ ಫೌಂಡೇಶನ್ ಅಂತ ಅವರು 1-1 ಗಂಟೆ ಕಲಿಸ್ತಾರೆ. ಆದ್ದರಿಂದ ಶಾಲೆಯಲ್ಲೇ ಪಾಠ, ಶಾಲೆಯಲ್ಲೇ ರಿವಿಷನ್ ಆಗ್ತಿತ್ತು. ನಮಗೆ ಮನೆಯಲ್ಲಿ ಕೂಡ ನಾವು ಓದ್ಕೊಂಡ್ರೆ ಸಾಕಾಗ್ತಿತ್ತು. ಸರಿ, ಕೇದಾರ್ ನಾಯಕ್ ಅವರು ಅವರ ಓದುವಿನ ಕ್ರಮ ಮತ್ತು ಅವರ ಶಾಲೆಯ ವಿಚಾರವನ್ನು ಹೇಳಿದ್ರಿ. ಪುನೀತ್ ನಾಯ್ಕ್, ತಮ್ಮ ಶಾಲೆಯ ಪರಿಸರ ಹೇಗಿತ್ತು, ಮನೆಯ ಪರಿಚಯವನ್ನು ಮೊದಲು ಕೊಡಿ. ತಾವು ಎಷ್ಟು ಮಂದಿ ಮನೆಯಲ್ಲಿ ಇದ್ದೀರಿ, ಯಾರೆಲ್ಲ ಇದ್ದೀರಿ? ನಾವು 6 ಮಂದಿ ಮನೆಯಲ್ಲಿದ್ದೇವೆ. ಓಹೋ. ನಾನು, ಅಮ್ಮ, ಅಣ್ಣ, ಅಕ್ಕ ಮತ್ತು ಅವರ ಗಂಡ ಮನೆಯಲ್ಲಿದ್ದಾರೆ. ಅಮ್ಮ ಮತ್ತು ಅಕ್ಕ, ಅಕ್ಕನ ಗಂಡ ಅವರು ಕೆಲಸಕ್ಕೆ ಹೋಗ್ತಾರೆ. ನಾವು, ಅಣ್ಣ ಏನು ಮಾಡ್ತಾನೆ? ಅಣ್ಣ 2nd PUC ಓದ್ತಾ ಇದ್ದಾನೆ. ನಾವು ಬಿಡುವಿನ ವೇಳೆಯಲ್ಲಿ ಕೆಲಸಕ್ಕೆ ಹೋಗ್ತೇವೆ, ಶಾಲೆ ಇರುವ ದಿವಸದಲ್ಲಿ ಮನೆಯಲ್ಲಿ ಇರ್ತೇವೆ. ಸರಿ, ಶಾಲೆಯ ವಾತಾವರಣ ಹೇಗಿತ್ತು? ಮೊದಲಿನಿಂದಲೇ ತಮಗೆ ಒಂದು ಕೋಚಿಂಗ್ ಟೈಪ್ನಲ್ಲಿ ಶಿಕ್ಷಕರು ಹುರಿತುಂಬಿಸ್ತಿದ್ದರ? ಒಂದು ಈ ಸರಿ ನಮಗೆ ಒಳ್ಳೆಯ ಬ್ಯಾಚ್ ಸಿಕ್ಕಿದೆ, ಈ ಸರಿ ಅಂದರೆ ಪಾಸಿಟಿವ್ ಇನ್ಪುಟ್ಸ್ ಅಂತ ಹೇಳ್ತೇವಲ್ವಾ, ಒಂದು ಧನಾತ್ಮಕವಾದಂಥ ಭಾವನೆಯನ್ನು ಮೊದಲೇ ಜೂನ್ನಿಂದಲೇ ಆರಂಭಿಸಿದ್ರ? ಹಾಂ ಸರ್, ನಮ್ಮ ಶಿಕ್ಷಕರು ತುಂಬ ಪ್ರೋತ್ಸಾಹಿಸ್ತಾ ಇದ್ರು. ಕ್ಲಾಸ್ ಸ್ಟಾರ್ಟ್ ಆದ ದಿನವೇ ಹೇಳ್ತಾ ಇದ್ರು, ಈ ಸಲ ಔಟ್ ಮಾರ್ಕ್ ತೆಗಿಬೇಕು, ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು, ಟೀಚರ್ಸಿಗೆ ಒಳ್ಳೆಯ ಕೀರ್ತನೆ ತಂದು ಕೊಡಬೇಕಂತ ಹೇಳ್ತಾ ಇದ್ರು. ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ನಮಗೆ ಬೆಳಿಗ್ಗೆ ಮತ್ತು ಸಂಜೆ ವರ್ಚುವಲ್ ಕ್ಲಾಸ್ ಅಂತ ಇತ್ತು, ಮಹಾಮಯ ಫೌಂಡೇಶನಿಂದ ಬರ್ತಾ ಇತ್ತು. ಆ ಕ್ಲಾಸ್ ಕೂಡ ನಮಗೆ ತುಂಬ ಸಹಕಾರಿಯಾಗಿದೆ ಈ
ಮಾರ್ಕ್ಸ್ ಅನ್ನು ತೆಗಿಲಿಕ್ಕೆ. ನಿಮ್ಮದೇ ಟೀಚರ್ಸ್ ಕಲಿಸಿದ್ರಾ ಬೇರೆ ಔಟ್ಸೋರ್ಸ್? ಬೇರೆ ಟೀಚರ್ಸ್ ಕಲಿಸ್ತಾ ಇದ್ರು. ನಮ್ಮ ಟೀಚರ್ಸ್ ಕೂಡ ತುಂಬಾ ಉತ್ತಮವಾಗಿ ಪಾಠ ಮಾಡ್ತಾ ಇದ್ರು, ತುಂಬಾ ಸಪೋರ್ಟಿವ್ ಆಗಿದ್ರು. ಸರ್, ನಿಮ್ಮ ಬ್ಯಾಚ್ ನಲ್ಲಿ ಎಷ್ಟು ಮಂದಿ ಇದ್ರು? ನಮ್ಮ ಬ್ಯಾಚ್ ನಲ್ಲಿ 28 ಜನ ಇದ್ರು. 28. ನೀವು 8ನೇಯಿಂದಲೇ ಕ್ಲಾಸಿಗೆ ಟಾಪ್ ಬರ್ತಿದ್ರಾ? ಹೌದು ಸರ್, 8ನೇ ಕ್ಲಾಸಿಂದಲೇ ನನಗೆ ಕಲಿಯೋದ್ರಲ್ಲಿ ತುಂಬಾ, 1ನೇ ಕ್ಲಾಸಿಂದಲೇ ಕಲಿಯೋದ್ರಲ್ಲಿ ತುಂಬಾ ಆಸಕ್ತಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲೇ ನಾನು ಕಲಿಯೋದ್ರಲ್ಲಿ. ನಿಮ್ಮ ಮೊದಲನೇ ತರಗತಿ ಉಡುಪಿಯಲ್ಲಿ? ಉಡುಪಿಯಲ್ಲಿ. ಸರಿ, ಕೇದಾರ್ ಮನೆಯ ಪರಿಚಯ ಕೊಡಿ, ಯಾರೆಲ್ಲ ಇದ್ದಾರೆ ಮನೆಯಲ್ಲಿ, ತಂದೆ ಏನ್ ಮಾಡ್ತಾರೆ, ತಾಯಿ ಏನ್ ಮಾಡ್ತಾರೆ? ಮನೆಯಲ್ಲಿ ತಂದೆ ತಾಯಿ ನನ್ನ ಅಣ್ಣ ಮತ್ತು ನಾವು 4 ಜನ ಇದ್ದೇವೆ. ಅಪ್ಪ ಬಿಸ್ನೆಸ್ ಮ್ಯಾನ್ ಅಂದ್ರೆ ಫ್ಲೋರ್ ಮಿಲ್ ಇದೆ, ಅಮ್ಮ ಗೃಹಿಣಿ, ಅಣ್ಣ ಇಂಜಿನಿಯರಿಂಗ್ ಮಾಡ್ತಿದ್ದೆ. ಸರಿ, ಅಣ್ಣ ಇಬ್ಬರಿಗೂ ಅಣ್ಣ ಇದ್ದಾರೆ, ಅವರು ಎಸ್ ಎಸ್ ಎಲ್ ಸಿ ಗೆ ಟಾಪ್ ಬಂದಿದ್ರ, ಡಿಸ್ಟಿಂಕ್ಷನ್ ಬಂದಿದ್ರ? ನನ್ನ ಇಬ್ಬರಲ್ಲಿಗೆ ಪ್ರಶ್ನೆ ಕೇಳ್ತೇನೆ ನಾನು. 99% ಬಂದಿತ್ತು, 618 ಬಂದಿತ್ತು ಅಣ್ಣನಿಗೆ. 618, ಓಕೆ. ನನ್ನ ಅಣ್ಣನಿಗೆ 615 ಬಂದಿತ್ತು. ಓ, 600 ಮೇಲೆ ಇಬ್ರು ಕೂಡ. 98%. ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸರಿ, ಅಣ್ಣ ಅವರದ್ದು ಇಂಜಿನಿಯರಿಂಗ್ ಮಾಡ್ತಾರೆ, ನಿಮ್ಮ ಅಣ್ಣ ಸೆಕೆಂಡ್ ಪಿ ಯು ಸಿ? ಸೆಕೆಂಡ್ ಪಿ ಯು ಸಿಯಲ್ಲಿ ಓದ್ತಾರೆ. ಸರಿ, ಒಂದು ಎಸ್ ಎಸ್ ಎಲ್ ಸಿ ಇರುವಾಗ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ ಇರುತ್ತೆ, ಕನಸಿರುತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೇಳುವಂಥದ್ದು, ಮುಂದೇನು ಮಾಡ್ತೀಯ ಸರ್? ರಿಸಲ್ಟ್ ನೋಡಬೇಕು, ಮಾರ್ಕ್ಸ್ ನೋಡಬೇಕು, ಮಾರ್ಕ್ಸ್ ನೋಡಿ ನಾವು ಹೋಗುವಂಥದ್ದು. ಈ 600 ಮೇಲೆ ಬಿಡಿ, ಡಿಸ್ಟಿಂಕ್ಷನ್ ಬರಬೇಕಂದ್ರೆ 485 ಬಂದರೆ ಸಾಕು. ಈ ಡಿಸ್ಟಿಂಕ್ಷನ್ ಬಂದವರೆಲ್ಲ ಸೈನ್ಸ್ಗೆ ಹೋಗ್ತಾರೆ. ಕೇದಾರ್, ನೀನು ಸೈನ್ಸ್? ಇಲ್ಲ ಸರ್, ನಾನು ಕಾಮರ್ಸ್ ತಗೊಳ್ಬೇಕಂತಿದ್ದೇನೆ. ಯಾಕೆ ಅಂದರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಅಂದ್ರೆ ಬ್ಯಾಂಕ್ಗಳ ತೊಟ್ಟಿಲು ಅಂತ ನಾವು ಹೇಳ್ಬೋದು. ಅಂದ್ರೆ ಹಲವಾರು ಬ್ಯಾಂಕ್ ಹುಟ್ಟಿದೆ ಇಲ್ಲಿ. ಹಲವಾರು ಬ್ಯಾಂಕ್ಗಳು ಹುಟ್ಟಿದ್ವಿ ಇಲ್ಲಿ, ಮತ್ತು ಪಿಗ್ಮಿ ಅಂತಹ ಕೆಲವು ಸಿಸ್ಟಮ್ಗಳಿಗೆಲ್ಲ ಇಲ್ಲಿ ಜಾಸ್ತಿ ಉತ್ತೇಜನ ಉಂಟು. ಆದ್ರಿಂದ ಇಲ್ಲಿ ನಾವು ಹುಟ್ಟಿ ವಾಣಿಜ್ಯ ವಿಭಾಗಕ್ಕೆ ಏನಾದ್ರೂ ಕೊಡುಗೆ ನೀಡಿ ಅದರಲ್ಲಿ ಮುಂದೆ ಹೋಗ್ಬೇಕಂತ ನಂಗೆ ಆಸೆ. ಅಂದ್ರೆ ಸಿ ಎ ಆಗ್ಬೇಕು ಅಂತ ಆಸೆ? ಹಾ, ಸಿ ಎ ಆಗ್ಬೇಕು, ಲೆಕ್ಕ ಪರಿಶೋಧಕನಾಗಿ. ಚಾರ್ಟರ್ಡ್ ಅಕೌಂಟೆಂಟ್. ಸರಿ, ಸಿ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಲೀಲಿಕ್ಕಿದೆ, ತುಂಬಾ ಮೆಂಟಲ್ ಕ್ಯಾಲ್ಕುಲೇಷನ್ ಬೇಕು, ಪೇಷನ್ಸ್ ನೀವೇ ಇದೆ ನಿಮಗೆ, ನೀವೇ ಹೇಳಿದ್ರಿ. ನಿಮ್ಮ ಅಣ್ಣ ಇಂಜಿನಿಯರಿಂಗ್ ಮಾಡುವಾಗ ಬೇಡ ಇದು, ನೀನು ಮೆಡಿಸಿನ್ಗೆ ಹೋಗು, ಇದು ಹೋಗು, ಅದು ಹೋಗಿ ಏನು ಯಾರು ಹೇಳಿಲ್ವಾ? ಅಂದರೆ ಅವರು ಇದೇ ಫೀಲ್ಡಿಗೆ ಹೋಗು, ಹಾಗೆ ಮಾಡು ಅಂತ ಏನು ಹೇಳಿಲ್ಲ. ನಿಮಗೆ ಯಾವುದು ಬೇಕು ಅದನ್ನು ಮಾಡು, ಹೀಗೆ ಹೀಗೆ ಹೋದರೆ ಇದರಲ್ಲಿ ಇಂತಿಂಥ ವಿಚಾರಗಳಿವೆ ಅಂತ ನನಗೆ ಹೇಳಿದ್ದಾರೆ. ಆದರೆ ಲಾಸ್ಟ್ ಚಾಯ್ಸ್ ನನಗೆ ಕೊಟ್ಟಿದ್ದಾರೆ. ಸರಿ ಪುನೀತ್, 2 ವರ್ಷ ಪರೀಕ್ಷೆ ಬರೀಲಿಲ್ಲ, 2 ವರ್ಷ ಮೊಬೈಲ್ನಲ್ಲಿ ಪಾಠಗಳು, ಆಟಕೂಟ ಇಲ್ಲ, ವಿದ್ಯಾರ್ಥಿ ಸಂಸತ್ತು ಅಥವಾ ಚುನಾವಣೆ ಇಲ್ಲ. 10ನೇ ತರಗತಿಯು ಕೂಡ ಜೂನ್ ಜುಲೈಯಲ್ಲಿ ಆರಂಭಗೊಂಡಿರಲಿಲ್ಲ, ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಅದು ಪೂರ್ಣ ಪ್ರಮಾಣಕ್ಕೆ ಬಂತು. ಒಟ್ಟಾರೆ ಅಲ್ಲಿವರೆಗೆ 20% ರೆಡ್ಯೂಸ್ ಮಾಡಿದರು, ಸರಳ ಪ್ರಶ್ನೋತ್ತರವನ್ನು ಇಬ್ಬರಿಗೆ ಕೊಡ್ತಾರಂತ ಹೇಳಿದರು. ಅದು ಕೂಡ ಎಲ್ಲ ಪಾಠಗಳು ಮುಗಿದಿವೆ. ಈ ಸಂದರ್ಭದಲ್ಲಿ ಕ್ವಶನ್ ಪೇಪರ್ಸ್ಗಳು ಕಳೆದ ವರ್ಷದ್ದು ಅದರ ಮೊದಲ ವರ್ಷದ್ದು ನೋಡಿ ರಿವಿಷನ್ ಮಾಡು ಅಂತ ಹೇಳುವಾಗ ಅದು ಕೂಡ ಇಲ್ಲ, ಒಂದು ಗೊಂದಲ ಆಗಲಿಲ್ಲ. 2 ವರ್ಷ ಪರೀಕ್ಷೆ ಇಲ್ಲದೆ ಈಗ ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸೋದು ಹೇಗೆ? ಹಾಂ ಸರ್, ಅಷ್ಟೊಂದೇನು ಗೊಂದಲ ಆಗಲಿಲ್ಲ, ಒಳ್ಳೆ ಕ್ಲಾಸ್ ಬರ್ತಾ ಇತ್ತು. ಮಹಾಮಯ ಫೌಂಡೇಶನಿಂದ ರಜೆ ಸಮಯದಲ್ಲಿ ಕ್ಲಾಸ್ ಬರ್ತಾ ಇತ್ತು. ಮತ್ತು ಕೆಲವೊಂದು ದಿನ ನಮ್ಮ ಟೀಚರ್ ಶಾಲೆಗೆ ಕರೆದು ಪಾಠ ಮಾಡ್ತಾ ಇದ್ರು. ಇಷ್ಟೇ ಸಾಕಾಗ್ತಾ ಇತ್ತು ಸರ್, ಏನು ಅಷ್ಟೊಂದು ಗೊಂದಲ ಆಗ್ತಾ ಇರಲಿಲ್ಲ. ಕೇದಾರ್, ನಿಮಗೆ ಏನಾದರೂ ಪರೀಕ್ಷೆ, ಅದು ಕೂಡ ಪಬ್ಲಿಕ್ ಪರೀಕ್ಷೆ, ಹೇಗೆ ಬರೆಯುವುದು, ಭಯ ಆತಂಕ ಏನಾದರೂ ಇತ್ತ? ಭಯ ಆತಂಕ ಖಂಡಿತವಾಗಿಯೂ ಇತ್ತು, ಯಾಕಂದ್ರೆ ಪರೀಕ್ಷೆಯನ್ನು ಎದುರಿಸದೆ ಕೆಲವು ಸಮಯ ಕಳೆದು ಹೋಗಿತ್ತು. ನಾವು ಪ್ರೈಮರಿಯಲ್ಲಿ 7ನೇ ಕ್ಲಾಸಲ್ಲಿ ಪರೀಕ್ಷೆ ಬರೆದಾದ್ಮೇಲೆ ಫೈನಲ್ ಪರೀಕ್ಷೆ ಬರೆದದ್ದು 10ನೇ ತರಗತಿಯಲ್ಲಿ. ಆದ್ರೆ ಎರಡು ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಸ್ವಲ್ಪ ಧೈರ್ಯ ಬಂತು, ನಾವು ಕೂಡ ಇದನ್ನು ಎದುರಿಸಬಲ್ಲೆವು ಅಂತ ನಮ್ಗೆ ಅನಿಸ್ತು. ಅಂದ್ರೆ ಹಿಂದಿನ ಸತಿಯ ಕ್ವಶನ್ ಪೇಪರ್ ನೋಡ್ಲಿಕ್ಕೆ ಹೋದ್ರೆ ಅದು OMR ಶೀಟ್ ಇತ್ತು, ಅಂದ್ರೆ ಟಿಕ್ ಇತ್ತು. ಆದ್ರಿಂದ ಅದರ ಹಿಂದಿನ ಕ್ವಶನ್ ಪೇಪರ್ ಗಳನ್ನೆಲ್ಲ ನೋಡಿ ಅದರಿಂದ ಕ್ವಶನ್ಸ್ ಎಲ್ಲ ರೆಫರ್ ಮಾಡಿ ಕಲ್ತ್ಕೊಂಡ್ವಿ. ಈ ಬಾರಿಯ SSLC ಫಲಿತಾಂಶದಲ್ಲಿ ರಾಜ್ಯದಲ್ಲಿ 145 ವಿದ್ಯಾರ್ಥಿಗಳು ಟಾಪರ್ಸ್ ಟಾಪ್ ಆಗಿದ್ದಾರೆ, ಅಂದರೆ 625 ಪೂರ್ಣಾಂಕಗಳನ್ನು ಪಡೆದವರಾಗಿದ್ದಾರೆ. ಕೇದಾರ್, ಈ ಉಳಕಾಡು ಪ್ರೌಢಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಿವೆ, ನೀವೇ ಹೇಳಿದಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇವೆ. ಅದರ್ ದೆನ್ ಸ್ಟಡೀಸ್ ಯಾವುದೆಲ್ಲ ನಿಮಗೆ ಪ್ರೋಗ್ರಾಮ್ಸ್ಗಳೆಲ್ಲ ಇತ್ತು?
ಅಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೀತಿದ್ವು. ಅಂದ್ರೆ ನಾನು ಹೆಚ್ಚಾಗಿ ಭಾಷಣ ಸ್ಪರ್ಧೆ, ಆಶುಭಾಷಣ, ಪ್ರಬಂಧ ಅಂತಹ ಸ್ಪರ್ಧೆಗಳಿಗೆಲ್ಲ ಹೋಗ್ತಿದ್ದೆ. ಅದಕ್ಕೂ ಜಾಸ್ತಿ ಉತ್ತೇಜನವನ್ನು ನೀಡ್ತಿದ್ರು. ನಮ್ಗೆ ಯಾವುದೇ ಒಂದು ಸ್ಪರ್ಧೆ ಇದ್ದಲ್ಲಿ ಕೂಡಲೇ ವಿದ್ಯಾರ್ಥಿಗಳಿಗೆ ಹೇಳಿ ಅದಕ್ಕೆ ನಮ್ಗೆ ತಯಾರು ಮಾಡಿ ನಮ್ಮನ್ನು ಕಳಿಸಿಕೊಡ್ತಿದ್ರು. ಹೀಗೆ ನಮ್ಗೆ ಕೇವಲ ಪಠ್ಯವಲ್ಲದೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ಉತ್ತಮವಾದಂತಹ ಪ್ರೋತ್ಸಾಹ ಸಿಗ್ತಿತ್ತು. ಮತ್ತು ಆ ನಾವು ಎಲ್ಲಾದ್ರೂ ಸ್ಪರ್ಧೆಗೆ ಹೋಗಿದ್ದ ಸಂದರ್ಭದಲ್ಲಿ ಪಾಠ ಆಗಿರ್ತದೆ, ಆ ಪಾಠವನ್ನು ನಮ್ಗೆ ಮತ್ತೆ ಹೇಳಿಕೊಡ್ತಿದ್ರು, ಎಂತ ಡೌಟ್ ಇದ್ರು ನಮ್ಗೆ ಕ್ಲಿಯರ್ ಮಾಡ್ತಿದ್ರು. ಆದ್ರಿಂದ ನಮ್ಗೆ ಉತ್ತಮ ಪ್ರೋತ್ಸಾಹ ಸಿಗ್ತಿತ್ತು ಎಲ್ಲ ಚಟುವಟಿಕೆಗಳಿಗೆ. ಸರಿ, ಮಲ್ಪೆ ಫಿಷರೀಸ್ ಕಾಲೇಜ್ ಅಥವಾ ಪಿ ಯು ಕಾಲೇಜ್ ಅಂತ ಹೇಳಿದ್ರೆ ಪುನೀತ್ ಸಾಮಾನ್ಯವಾಗಿ ಎಲ್ಲ ಹಾರ್ಡ್ ವರ್ಕರ್ಸ್ ಅಲ್ಲಿ ಬರುವಂಥದ್ದು, ಕ್ರೀಡಾ ವಿಭಾಗಕ್ಕೆ ತುಂಬಾ ಒತ್ತನ್ನು ತಮ್ಮ ಸಂಸ್ಥೆ ನೀಡ್ತದೆ. ಈ ಬಾರಿ ತಮಗೆ ಕ್ರೀಡಾ ಚಟುವಟಿಕೆಗಳು ಇದ್ವು? ಈ ಬಾರಿ ಅಷ್ಟೊಂದಿರಲಿಲ್ಲ ಸರ್. ಈ ಬಾರಿ ಅಷ್ಟೊಂದಿರಲಿಲ್ಲ. ಬೇರೆ ಯಾವುದರಲ್ಲಿ ತಾವು ಆಸಕ್ತಿಯನ್ನು ಹೊಂದಿಕೊಂಡಿದ್ದೀರಿ? ಕ್ರಾಫ್ಟ್ಸ್, ಚಿತ್ರಕಲೆ, ಭಾಷಣ ಸ್ಪರ್ಧೆ ಇವುಗಳನ್ನೆಲ್ಲ ಮಾಡ್ತಾ ಇದ್ರು. ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ನಾನು ಶೀಲಾಪಾಯಿ ಅಂತ, ಬೆಂಗಳೂರಿಂದ. ಶೀಲಾಪಾಯಿ ನಮಸ್ಕಾರ. ನಮಸ್ತೆ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಬೇಕು, ಯಾಕೆಂದ್ರೆ ರಿಪೀಟ್ ಆಗುತ್ತೆ ವಾಯ್ಸ್. ಮ್ಯೂಟ್ ಮಾಡಿ ಅದನ್ನ. ಹೇಳಿ ಮೇಡಮ್. ಹೇಳಿ. ಎರಡು ವರ್ಷ ಆನ್ಲೈನ್ ಓದಿದ್ರು ಕೂಡ ಮತ್ತೆ ಎಕ್ಸಾಮ್ ಬರ್ದು ಇಬ್ರು 625/60 ಬಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಇವನು ಕೇದಾರ್ ನಾಯ್ಕ್ ನನ್ನ ಅಣ್ಣನ ಮಗ. ಹೌದಾ? ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಸ್ ಪರ್ಫಾರ್ಮೆನ್ಸ್. ಐ ವಿಶ್ ಆಲ್ ದ ಬೆಸ್ಟ್ ಟು ಬೋತ್ ಆಫ್ ದೆಮ್. ಒಳ್ಳೆ ಅಂದ್ರೆ ಎಲ್ಲರೂ ಸೈನ್ಸ್ ತಗೊಂಡು ಇವನು ಕಾಮರ್ಸ್ ತಗೊಂಡು ಓದ್ಬೇಕು ಅಂತ ಆಸೆ ಪಡ್ತೇನೆ. ಇಟ್ಸ್ ವೆರಿ ನೈಸ್. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಸಣ್ಣಂದಿನ ನೀವು ಅವನನ್ನು ಗಮನಿಸಿದಿರಿ, ಯಾಕೆಂದ್ರೆ ನಿಮ್ಮ ಹತ್ತಿರದ ಸಂಬಂಧಿ. ಹೇಗೆ ಹೇಗೆ ಹುಡುಗ, ಹೇಗೆ ಕೇದಾರ್, ಶೈ ನೇಚರ, ಬೋಲ್ಡ್ ಆಗಿ ಮಾತಾಡ್ತಾನ? ಎಕ್ಸ್ಟ್ರೋವರ್ಟ್ ಇದ್ದಾನೆ, ಬುದ್ಧಿವಂತ, ಹಾರ್ಡ್ ವರ್ಕಿಂಗ್, ಇಬ್ರು ಮಕ್ಕಳು ಹಾಗೆ. ಸರಿ, ಅವನು ಕಾಮರ್ಸ್, ಅವನ ಆಯ್ಕೆ ಕಾಮರ್ಸ್. ನಾನು ಮೊದಲ ಪ್ರಶ್ನೆ ಹಾಕಿದ್ದೆ, ಎಲ್ಲ 600 ಮೇಲೆ ಬಂದವರು ಯಾಕೆ ಡಿಸ್ಟಿಂಕ್ಷನ್ ಬಂದವರು ಕೂಡ ಸೈನ್ಸ್ಗೆ ಹೋಗ್ತಾರೆ ಅಂತೇಳಿ. ಅವನದೇ ಚಾಯ್ಸ್ ಮಾಡ್ಕೊಂಡಿದ್ದಾನೆ. ಹೇಗೆ ಅನಿಸ್ತದೆ ಅಂದ್ರೆ ಈಗಿನ ವಿದ್ಯಾರ್ಥಿಗಳು ಅವರದೇ ಚಾಯ್ಸ್ ಅನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇದ್ದು ಓದಿದ್ರೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ಸುಮ್ನೆ ಎಲ್ಲರೂ ಸೈನ್ಸ್ ತಗೊಳ್ತಾರೆ ಅಂತ ತಗೊಳ್ಳೋದ್ರಲ್ಲಿ ಏನು ಯೂಸ್ ಇಲ್ಲ ಅಷ್ಟು ಅಲ್ವಾ. ಅವ್ರಿಗೆ ಮನಸ್ಸಿಗೆ ಆಸೆ ಇದ್ದದ್ದನ್ನು ಮಾಡ್ಬೇಕು, ಅವಾಗ ಮಾತ್ರ ಮುಂದೆ ಅವರಿಗೆ ಒಳ್ಳೇದಾಗ್ತದೆ ಭವಿಷ್ಯಕ್ಕೆ. ಅವ್ರಿಗೆ ಇಷ್ಟ ಇದ್ದ ವಿಷಯವನ್ನು ಆಯ್ಕೆ ಮಾಡಿ ಓದಿದ್ರೆ ಮಾತ್ರ ಏಬಲ್ ಟು ಪರ್ಫಾರ್ಮ್ ಬೆಟರ್ ಅಂತ ನನ್ಗೆ ಹಾಗೆ. ಎಸ್ ಎಸ್. ನಮ್ಮ ತಾವು ಈಗ ಬೆಂಗಳೂರಿನಿಂದ ಕರೆ ಮಾಡ್ತಿದ್ದೀರಿ, ಊರು ಎಲ್ಲಿ ಮೇಡಮ್ ನಿಮ್ದು? ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಎಸ್ ಎಸ್, ಥ್ಯಾಂಕ್ ಯು. ಸರಿ ಕೇದಾರ್, ನೀವು ಹೇಳ್ತಿದ್ರಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ನಮ್ಗೆ ಇದೆ, ವಿಶೇಷವಾಗಿ ಆಶುಭಾಷಣ, ಭಾಷಣ ಮತ್ತು ಪ್ರಬಂಧ ರಚನೆ ಇದರಲ್ಲೆಲ್ಲ ನಮಗೆ ಆಸಕ್ತಿ ಇದೆ ಅಂತೇಳಿ. ಅದರ್ ದೆನ್ ಸಬ್ಜೆಕ್ಟ್ಸ್ ಬೇರೆ ಏನಾದರೂ ಓದ್ತಿದ್ದೀರಾ ನೀವು? ಅದರ್ ದನ್ ಸಬ್ಜೆಕ್ಟ್ಸ್ ಅಂದ್ರೆ ದಿನಪತ್ರಿಕೆ, ಪುಸ್ತಕ. ಹೌದಂದ್ರೆ ಕೆಲವೊಮ್ಮೆ ಕೆಲವು ವಿಷಯಗಳು ನಡೀತಿರ್ತವಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಅದನ್ನು ಕೆಲವೊಮ್ಮೆ ಫಾಲೋ ಅಪ್ ಮಾಡ್ತಿದ್ದೆ. ನಮ್ಗೆ ಇಂಟ್ರೆಸ್ಟ್ ಬಂದ್ರೆ ಕೆಲವು ಅದರಲ್ಲಿ ಏನಾಗ್ತದೆ, ಮುಂದೇನಾಯ್ತು ಅನ್ನೋದ್ರೆಲ್ಲ ರಾಜಕೀಯ ವಿಷಯ ಆಗಿರ್ಬೋದು, ಕೆಲವನ್ನು ಫಾಲೋ ಅಪ್ ಮಾಡ್ತಿದ್ದೆ. ಅದು ಮೊಬೈಲ್ನಲ್ಲಿ ಆಯ್ತು. ಓದು ಹೇಳಿದ್ದು ನಾನು, ಓದು, ಒಂದು ಹಾರ್ಡ್ ಕಾಪಿ ಇಟ್ಕೊಂಡು ಓದುವಂಥದ್ದು ಏನಾದರೂ ಉಂಟಾ? ರೆಫರಿಂಗ್ ಬುಕ್ಸ್ ಇಲ್ಲ ಸರ್. ಏನಿಲ್ಲ. ಸರಿ, ನೀವು ಸಂಸ್ಕೃತದಲ್ಲಿ 125ಕ್ಕೆ 125 ಪಡೆದಿದ್ದೀರಿ ನೋಡು, ಒಂದು ಶ್ಲೋಕ ಹೇಳಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅರ್ಥ. ಸಂಸ್ಕೃತ ಶ್ಲೋಕದಲ್ಲಿ ನಮಗೆ 10ನೇ ತರಗತಿಯಲ್ಲಿ ಮೊದಲು ಹೇಳಿಕೊಟ್ಟದೇ ಈ ಶ್ಲೋಕ. ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭಾತೃಭಾಜ್ಯಂ ನಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅಂದ್ರೆ ಕಳ್ಳನಿಂದ ಕದಿಯಲ್ಪಡುವುದಿಲ್ಲ, ರಾಜನಿಂದ ಕೇಳಲ್ಪಡುವುದಿಲ್ಲ, ಅಥವಾ ಸಹೋದರರಿಂದ ವಿಭಾಗಿಸಲ್ಪಡುವುದಿಲ್ಲ. ಅಂತಹ ಒಂದು ಸಂಪತ್ತು ಅಂತ ಇದ್ರೆ ಅದು ವಿದ್ಯೆ. ಆ ವಿದ್ಯೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಹಾಗೆ ವೃದ್ಧಿ ಆಗ್ತದೆ. ನಾವು ಹೆಚ್ಚು ಬುದ್ಧಿ ಉಪಯೋಗಿಸಿದ್ರೆ ಹಾಗೆ ನಮ್ಮ ಬುದ್ಧಿ ವೃದ್ಧಿ ಆಗ್ತದೆ. ಆದ್ದರಿಂದ ಎಲ್ಲಾ ಸಂಪತ್ತುಗಳಿಗಿಂತ ಮುಖ್ಯವಾದ ಸಂಪತ್ತು ವಿದ್ಯಾ ಸಂಪತ್ತು ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಸರಿ,
ಬರೀ ಒಳ್ಳೆಯದು ಮತ್ತು ಸೂಕ್ತವಾದಂತಹ ಮತ್ತು ಯಾರು ಟಿ ವಿ ಮುಂದೆ ನೋಡ್ತಿದ್ದಾರೆ ಖಂಡಿತವಾಗಿ ವಿದ್ಯೆಯ ಮಹತ್ವವನ್ನು ತಾವು ಹೇಳಿದಿರಿ. ಪುನೀತ್, ತಾವು ಕ್ರಾಫ್ಟ್ ಅದೆಲ್ಲ ಮಾಡ್ತೀರಿ, ಚಿತ್ರಕಲೆಯಲ್ಲೆಲ್ಲ ಇದ್ದೀರಿ, ಸಂಗೀತದಲ್ಲಿಯೂ ಕೂಡ ಎತ್ತಿದ ಕೈ, ಸಂಗೀತ ಬೇರೆ ಕಡೆಯಲ್ಲಿ ಅಭ್ಯಾಸ ಮಾಡ್ತಿದ್ರೆ ಅಥವಾ ಕೇಳಿ ತಮ್ಮಷ್ಟಕ್ಕೆ ಅಭ್ಯಾಸ ಮಾಡಿದ್ರು? ಇಲ್ಲ ಸರ್, ಕೇಳಿ ಅಭ್ಯಾಸ ಮಾಡಿದ್ದೆ. ಈಗ 8, 9, 10 ಬರುವ ಮೊದಲು ಪ್ರತಿಭಾ ಕಾರಂಜಿ ಇರಲಿಲ್ಲ, ಆದರೆ ನೀವು 7ನೇವರೆಗೆ ಪ್ರತಿಭಾ ಕಾರಂಜಿ ಇತ್ತು, ಅದರಲ್ಲಿ ಏನಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ಭಾಗವಹಿಸಿದ್ದೀನಿ ಸರ್, ಕೆಲವೊಂದು ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿತ್ತು 7ನೇ ತರಗತಿಯಲ್ಲಿ ಸಂಗೀತ ಸ್ಪರ್ಧೆಯಲ್ಲಿ. ಮತ್ತೆ ಕೆಲವೊಂದು ಭಾವಗೀತೆ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದೆ. ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಗಳಲ್ಲಿ ಮುಂದೆ ಹೋಗಲಿಲ್ಲ ನೀವು? ಇಲ್ಲ ಸರ್. ಸರಿ, ಒಂದು ಸಂಗೀತವನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಹಾಂ ಸರ್. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಪಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಪಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನಹಾಡಲು, ನವಭಾವ ತುಂಬಿ ತುಂಬಿ ಮನಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಯಾರು ಬರೆದದ್ದು ಗೊತ್ತುಂಟು? ಇದು ಸುಬ್ರಾಯ ಚಕ್ಕಾಡಿಯವರ ಬರೆದಂಥ ಗೀತೆ. ಯಕ್ಷಗಾನದಲ್ಲಿಯೂ ಕೂಡ ಇದೆ, ಭಾವಗೀತೆಯಲ್ಲಿ ಕೂಡ ಇದೆ, ತುಂಬ ಚೆಂದ ಇದೆ. ಮುಗುದೇ ಯಾರಾದರೂ ಕ್ಲಾಸ್ನಲ್ಲಿ ಇದ್ಲ? ಇಲ್ಲ ಸರ್. ಮಾತನಾಡದೆ ಕೋಪ ಯಾಕೆ ಅಂತ ಕೇಳಿದೆಯಾ? ಹಾಗೇನಿಲ್ಲ. ಸರಿ ಸರಿ, ಈ ಟಾಪ್ ಬರುವವರು ಕ್ಲಾಸಿಗೆ ಅಥವಾ ಶಾಲೆಗೆ ಅಥವಾ ಈ ಜಿಲ್ಲೆಗೆ ಅದರ್ ದೆನ್ ಸಬ್ಜೆಕ್ಟ್ ಬೇರೆ ಏನನ್ನೂ ಮುಟ್ಟುವುದಿಲ್ಲ ಅಂತೇಳಿ ಸಾಮಾನ್ಯವಾಗಿ ಆರೋಪ ಇದೆ. ದೇ ಆರ್ ದ ಬುಕ್ ವರ್ಮ್ಸ್ ಅಂಥೇಳಿ. ಈ ಆರೋಪವನ್ನು ಒಪ್ಕೊಳ್ತೀಯಾ ಕೇದಾರ್? ಇಲ್ಲ, ಇದಕ್ಕೆ ಸಮರ್ಥನೆಯನ್ನು ಕೊಡುವುದಿಲ್ಲ ನಾನು ಅಂತ ಹೇಳ್ತೀಯ? ಖಂಡಿತವಾಗಿ ಆ ಅಭಿಪ್ರಾಯ ಉಂಟು ಜನರಲ್ಲಿ, ಆದರೆ ಅಸಾಧ್ಯವನ್ನುವುದು ಏನೂ ಇಲ್ಲ. ನಾವು ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕೂಡ ಅಂಕಗಳನ್ನು ಗಳಿಸಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಅಂದರೆ ಪರೀಕ್ಷೆಯ ಸಮಯದಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಅನ್ನು ಇದಕ್ಕೆ ಕೊಡಬೇಕೇ ಹೊರತು ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಲೇಬಾರದು ಅಂತ ಖಂಡಿತ ಇಲ್ಲ. ಯಾಕಂದ್ರೆ ಅದು ನಿಮ್ಮ ಅಂಕಗಳ ಮೇಲಂತೂ ಖಂಡಿತವಾಗಿಯೂ ಪ್ರಭಾವವನ್ನು ಬೀರುವುದಿಲ್ಲ. ನೀವು ಇಡೀ ದಿನ ಓದಿ ಮಾತ್ರ ನಾವು ಮಾರ್ಕ್ ಗಳಿಸ್ತೇವೆ ಅಂದ್ರೆ ಸಾಧ್ಯವಾಗಬಹುದು, ಆದ್ರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿಯೂ ನಾನು ಮಾರ್ಕ್ ಗಳಿಸ್ತೇನೆ ಅಂದ್ರೆ ಅದು ಅಸಾಧ್ಯವಂತೂ ಖಂಡಿತವಾಗಿಯೂ ಅಲ್ಲ. ಯಾಕೆಂದ್ರೆ ನಮ್ಮಿಂದ ಅದು ಸಾಧ್ಯವಾಗ್ತದೆ. ಇಡೀ ದಿನ ನಾವು ಕೇವಲ ಒಂದು ಪುಸ್ತಕಕ್ಕೆ ಮಾತ್ರ ಮೀಸಲಿಟ್ರೆ ನಮಗೆ ಮುಂದೆ ಬೇರೆ ವಿಷಯ ಕಷ್ಟ. ಮುಖ್ಯ ಶಿಕ್ಷಕರು ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿನಂದನೆಗಳು ತಮಗೆ. ಪ್ರತಿ ವರ್ಷ ಒಳಕಾಡು ಪ್ರೌಢಶಾಲೆ ಉಡುಪಿ ಜಿಲ್ಲೆಗೆ ಟಾಪ್ ಆಗಿ ನಿಲ್ತದೆ. ತಮ್ಮ ಸಾಧನೆ, ತಮ್ಮ ಶಿಕ್ಷಕ ವೃಂದದ ಸಾಧನೆ, ತಮ್ಮ ಆಡಳಿತ ಮಂಡಳಿಯ ಸಾಧನೆ, ಈ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರಸೂಸುತ್ತಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಚಾನಲ್ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕೇದಾರ್ನನ್ನು ಬಹಳ ಹತ್ತಿರದಿಂದ ನೋಡಿದ್ದೀರಿ, ಅದು ಬಿಡುವ, May 19 to May 20 ತನಕ ಅವರನ್ನು ಸಂಭಾಳಿಸಿದ್ದು ಹೇಗೆ ತಾವು? ಕಾರ್ಯಕ್ರಮ ಆದ್ರೆ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದ, ಅದಕ್ಕೆ ಫೇಮಸ್ ಅವ್ರು ನಮ್ಮ ಶಾಲೆಯಲ್ಲಿ ಎಂಸಿ. ಅವನು ಮತ್ತೆ ಇನ್ನೊಬ್ಳು ಪ್ರಜ್ಞಾ ಶೆಟ್ಟಿ, ಇಬ್ರು ಸೇರಿ ಚೆನ್ನಾಗಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ರು. ಅವಳು ಕೂಡ 623 ತೆಗ್ದು, ಇವನು 625 ತೆಗ್ದ. ಆಮೇಲೆ ಅವನು ಅವನ ಅಣ್ಣ ಇಬ್ರು ಕೂಡ ಈ ಭಾಷಣ ಪ್ರಬಂಧ ಇದ್ರಲ್ಲೆಲ್ಲ ಎತ್ತಿದ ಕೈ. ನಮ್ಮ ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಇದು 2 ಬಾರಿ ಅವನು ಅಲ್ಲಿ ಹೋಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಗವಹಿಸಿ
ದ್ವಿತೀಯ ಬಹುಮಾನ ಪಡೆದಿದ್ದ. ಓಹೋ. ಆಮೇಲೆ ಒಂದು ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಹೋಗಿದ್ದ. ಓಹೋ. ಪ್ರತಿಭಾ ಕಾರಂಜಿ ಇದ್ದಿದ್ರೆ ಇನ್ನಷ್ಟು ಬಹುಮಾನ ತರುತ್ತಿದ್ದ. ಎರಡು ವರ್ಷ. ಹೌದು ಹೌದು. ಎರಡು ಅಲ್ಲ ಮೂರು ವರ್ಷ ಇಲ್ಲಿ ಇರಲಿಲ್ಲ. ಹೌದು ಹೌದು. ಕೋವಿಡ್ ಇಂದಾಗಿಲ್ಲ ಅಂತ. ಏನೇ ಇರಲಿ ಅವನು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೋಕರಿಕುಲರ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಿ ಜೊತೆಗೆ ಪಠ್ಯವನ್ನ ಎಲ್ಲವನ್ನ ಸಂಭಾಳಿಸಿಕೊಂಡು ಇಷ್ಟು ಮಾರ್ಕ್ ತೆಗೆದದ್ದು ಒಂದು ಗ್ರೇಟ್. ನಮ್ಮ ಶಾಲೆಗೊಂದು ಹೆಮ್ಮೆ. ಕಳೆದ ವರ್ಷ ಅಭಿಷೇಕ್ ಹೊಳ್ಳ, ಈ ವರ್ಷ ಇವನು ಶಾಲೆಯನ್ನೇ ಎತ್ತರಕ್ಕೆ ಏರಿಸಿದ್ದಾರೆ. ತಮ್ಮೆಲ್ಲ ಆಶೀರ್ವಾದ ಮತ್ತು ಸ್ಫೂರ್ತಿದಾಯಕ ಮಾತುಗಳು. ನಾನು ಕೇಳಿದ ಪ್ರಶ್ನೆಗೆ ತಮ್ಮ ಉತ್ತರ ಇರಲಿಲ್ಲ. ಅವನ ರಿಸಲ್ಟೇ ಇಲ್ಲ, ಪಟ್ಟಿಯಲ್ಲಿ ಹೆಸರೇ ಇಲ್ಲ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿಯವರಿಗೆ ತುಂಬಾ ಒತ್ತಡ ಇರಬಹುದು. ಹೌದು ಸರ್, ಅದು ಎರಡು ದಿನ ಟೆನ್ಷನ್ ಆಯಿತು. ಮತ್ತೆ ಬೋರ್ಡ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಪ್ರಯತ್ನ ಪಟ್ಟು ನೋಡಿದ್ರು. ಅವರು ತಕ್ಷಣ ಸ್ಪಂದಿಸಿದ್ರು ಬೋರ್ಡ್ನವರು. ಇಲ್ಲದೆ ಇದ್ರೆ ಪೇಪರ್ ತರಿಸಿ ಇನ್ನೊಂದು ತಿಂಗಳಾಗ್ತಿತ್ತು. ಹೌದು ಹೌದು. ಆದ್ರೆ ಅವರು ತಕ್ಷಣ ಸ್ಪಂದಿಸಿ ಅಂದ್ರೆ ಎಲ್ಲ ಮಾರ್ಕ್ ಒಳ್ಳೆದಿರುವಾಗ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಒಂದು ನೋಡುವಾಗ ಅವರು ತಕ್ಷಣ ಸ್ಪಂದಿಸಿ ಮಾರನೇ ದಿನನೇ ರಿಸಲ್ಟ್ ಕೊಟ್ರು. ಅದೊಂದು ಬಹಳ ಸಮಾಧಾನದ ವಿಷಯ. ಇಲ್ಲದಿದ್ರೆ ಟೆನ್ಷನ್ ಆಗ್ತಿತ್ತು. ಇದು ಕೂಡ ಒಂದು ನಿಮಗೆ ಹೊಸ ಅನುಭವ ಆಗಿರಬಹುದು. ಹೌದು ಸರ್, ಅದನ್ನು ಫೇಸ್ ಮಾಡಿದೀರಿ, ಹಾಗಾಗಿ ಕಂಗ್ರಾಚುಲೇಷನ್ಸ್. ರಿಸಲ್ಟ್ ಹೇಳ್ಕೊಳ್ಳಿಕ್ಕೂ ನಮಗೆ ಇವನನ್ನು ರಿಸಲ್ಟ್ ಬಿಟ್ಟು ಹೇಳಲಿಕ್ಕೆ ನಮಗೆ ಸಮಾಧಾನ ಇರ್ತಿರ್ಲಿಲ್ಲ. ಹೌದು ಹೌದು. ಟಾಪ್ ಬರ್ತಾನೆ ಅನ್ನೋದು ನಮಗೆ ಗೊತ್ತಿತ್ತು. ಹೌದು ಹೌದು. ಪ್ರತಿ ವರ್ಷದ SSLC ಎಕ್ಸಾಮ್ನಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಟಾಪ್ ನಿಮ್ಮ ಸಂಸ್ಥೆ ಬರಲಿ ಅಂತೇಳಿ ಆಶಿಸುತ್ತಾ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಎಸ್, ಒಳಕಾಡು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ, ಅವರ ಹೆಸರು ಶಾಲಿನಿ ಅಂತ ಭಾವಿಸ್ತೇನೆ ನಾನು. ನಿರ್ಮಲ ಮೇಡಮ್, ಅವರಿಗೆ ಧನ್ಯವಾದಗಳು. ಪುನೀತ್, ತಾವು ಲರ್ನಿಂಗ್ ವೈಲ್ ಅರ್ನಿಂಗ್ ಅಂತ ಹೇಳಿದೆ. ಈ ಕೆಲಸದ ಒತ್ತಡ ಕೆಲವೊಮ್ಮೆ ಅಮ್ಮ ಪ್ರಯಾಸ ಪಡ್ತಾರೆ, ಕೆಲವೊಮ್ಮೆ ನಿಮ್ಮ ಅಣ್ಣ ಕಷ್ಟಪಡ್ತಾನೆ, ಇದೆಲ್ಲ ನೋಡುವಂಥ ಸಂದರ್ಭದಲ್ಲಿ ಇಷ್ಟು ಕಷ್ಟಪಟ್ಟು ಕಲಿಯೋದಕ್ಕಿಂತ ನಾನು ಕೆಲಸಕ್ಕೆ ಸೇರಿಕೊಳ್ಳುವ ಎಂಬ ಭಾವನೆ ಬಂದಿರಬಹುದು, ಅಥವಾ ತಮ್ಮ ಬಡತನದಲ್ಲಿ ಶಿಕ್ಷಣವನ್ನು ಮುಂದುವರಿಸುವುದು ಹೇಗೆ, ವಿದ್ಯಾರ್ಥಿ ವೇತನ ಏನಾದರೂ ಸಿಕ್ತಿತ್ತ ನಮಗೆ? ಸಿಕ್ತಿತ್ತು ಸರ್. ಈ ಸಂದರ್ಭದಲ್ಲಿ ಅವರ ಕಷ್ಟಗಳನ್ನೆಲ್ಲ ನೋಡಿಕೊಂಡು ಮಾನಸಿಕ ಸ್ಥೈರ್ಯ ಕಡಿಮೆಗೊಳ್ಳುತ್ತೆ. ಇದನ್ನು ಸೀಮಿತದಲ್ಲಿ ಇಟ್ಕೊಳ್ಳಿಕ್ಕೆ, ಹಿತಮಿತವಾಗಿ ಇಟ್ಕೊಳ್ಳಿಕ್ಕೆ ಏನು ಮಾಡಿದ್ರಿ? ಹಾಂ ಸರ್, ನಮ್ಮ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದರು. ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಹೋಗ್ತಾ ಇದ್ದರು. ಬಿಡುವಿನ ಸಮಯದಲ್ಲಿ ನಾನು ಕೂಡ ಅವರ ಜೊತೆಗೆ ಹೋಗ್ತಾ ಇದ್ದೆ. ಕೆಲವೊಮ್ಮೆ ಹುಷಾರಿಲ್ಲದೆ ಅವರು ಮಲಗಿದ್ದಾಗ ನನಗೆ ಬಹಳ ಕಷ್ಟ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಧೃತಿಗೆಡ್ತಾ ಇರಲಿಲ್ಲ. ಅಂದರೆ ಹೀಗೆ ಕಷ್ಟದ ಸಮಯದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಮುಂದಿನ ಕೆಲಸ ಆಗೋದಿಲ್ಲ. ಹಾಗಾಗಿ ಮುಂದಿನ ಕೆಲಸ ಏನಾಗಬೇಕಾ ಅದರ ಕಡೆಗೆ ಗಮನ ಇಡಬೇಕು. ಹಾಗಾಗಿ ನಾನು ಕಲಿವಿಕೆ ಆ ಕಷ್ಟದಲ್ಲಿ ಕಲಿವಿಕೆಯನ್ನು ಬಿಡ್ತಾ ಇರಲಿಲ್ಲ. ಓದ್ತಾ ಇದ್ದೆ. ಅಷ್ಟು ಒತ್ತಡ ಇದ್ದರೂ ಕೂಡ ನನ್ನ ಮೇಲೆ ಚೆನ್ನಾಗಿ ಓದ್ಕೊಳ್ತಾ ಇದ್ದೆ ನನ್ನ ಆ ದಿನದ ಪಾಠಗಳನ್ನು. ಸರಿ, 10ನೇ ತರಗತಿಗೆ ಬರುವಾಗ ಕೇದಾರ್, ಸಾಮಾನ್ಯವಾಗಿ ನಾನು ಹೇಳಿದೆ ಟಿ ವಿ ಬಂದಾಗ್ತದೆ, ಸೋಷಲ್ ಸೈಟ್ ಅದು ಎಲ್ಲ ಬಂದಾಗ್ತದೆ, ಕೇಬಲ್ ಬಂದಾಗ್ತದೆ, ತೂ ವಾಜ್ರೆ ವಾಜು ವಾಜ್, ಓದು ಓದು ಓದು, ಪುನಃ ಟ್ಯೂಷನ್ಗೆ ಹಾಕ್ತಾರೆ, ಇದನ್ನೆಲ್ಲ ಇದೆ. ನಿಮ್ಮ ಮನೇಲಿ ಏನಾದರೂ ವಾತಾವರಣ ಇತ್ತ? ಇಲ್ಲ ಸರ್, ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ನಾನು ಕೋಚಿಂಗ್, ಟ್ಯೂಷನ್, ಎಕ್ಸ್ಟ್ರಾ ಕ್ಲಾಸ್, ನಮಗೆ ಶಾಲೆಯಲ್ಲಿ ನಮ್ಮ ನಿತ್ಯದ ಒಂದು ಶಾಲೆ ಬಿಟ್ಟು ಬೇರೆ ಎಲ್ಲೂ ಕೋಚಿಂಗ್ ಮನೆಯಿಂದ ಅಮ್ಮನಿಂದ ಫೋರ್ಸ್ ಅಪ್ಪನಿಂದ ಫೋರ್ಸ್ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ನಾನು ಪರೀಕ್ಷೆ ಇರುವ 1 ವಾರದ ಹಿಂದೆಯೂ ತಬಲವನ್ನು ನುಡಿಸ್ಲಿಕ್ಕೆ ಹೊರಗೆ ಹೋಗಿದ್ದೇನೆ. ಟಿವಿಯನ್ನು ಕೂಡ ನೋಡ್ತಿದ್ದೆ. ಯಾಕಂದ್ರೆ ನಮಗೆ ಮನಸ್ಸಿಗೆ ಒಂದು ಕಾನ್ಸಂಟ್ರೇಷನ್ ಖಾಲಿ ಪುಸ್ತಕದ ಮೇಲೆ ಇಟ್ಟರೆ ಸ್ವಲ್ಪ ಸಮಯದ ನಂತರ ಕಾನ್ಸಂಟ್ರೇಷನ್ ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಆಸಕ್ತಿ ವಿಷಯವನ್ನು ಕೂಡ ನಾವು ಮುಂದುವರಿಸಬೇಕಲ್ವಾ? ಹೌದು ಸರ್. ಸರ್, ಈ ತಬಲಾ ಅಂದ್ರೆ ತಾವು ಭಜನೆಗಳಿಗೆ ಅದಕ್ಕೆಲ್ಲ ಸಂಗೀತ ಕಾರ್ಯಕ್ರಮಗಳೆಲ್ಲ ಹೋಗ್ತಿದ್ರ? ಹೌದು, ಅಂದ್ರೆ ದೇವಸ್ಥಾನಕ್ಕೆ ಹಾಗೂ ಇನ್ನಿತರ ಕಡೆ ಕೆಲವು ಕಡೆ. ಅದರ ಎಕ್ಸಾಮ್ ಏನಾದರೂ ಕೊಟ್ಟಿದ್ರೆ ನೀವು ತೆರಗಡೆ? ಏನು ಕೊಡಲಿಲ್ಲ, ತಮ್ಮಷ್ಟಕ್ಕೆ. ನಿಮ್ಮ ಗುರು ಇದ್ರ ಯಾರಿಂದ ಕರೀತ್ರ? ಹೌದು, ಕೃಷ್ಣಾನಂದ ಕಾಮತ್ ಅಂತ ಅವರು ನನಗೆ ತಬಲ ಹೇಳಿಕೊಟ್ಟಿದ್ದರು. ಈಗಲೂ ಕಲಿತಿದ್ದೇನೆ. ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ ಇತ್ತು. ಈಗ ನೀವು ಮಾಡರ್ನ್ ಸ್ಟೂಡೆಂಟ್, 2000 ನಂತರ ಹುಟ್ಟಿದವರು ನೀವು, 2020 ನಾವಿದ್ದೇವೆ. ನಿಮ್ಮ ಗಿಟಾರ್ ಕಲಿಬೋದಿತ್ತು, ಡ್ರಮ್ಸ್ ಕಲಿಬೋದಿತ್ತು, ಅದು ಬಿಟ್ಟು ಅದು ಕೂತ್ಕೊಂಡು ಕಲಿಯುವಂಥ ಭಾರತೀಯ ಸಾಂಪ್ರದಾಯಿಕವಾದಂತಹ ಚರ್ಮವಾದ್ಯವನ್ನೇ ಯಾಕೆ ಕಲಿತ್ರಿ? ಅಂದರೆ
ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ಅಲ್ಲಿ ಭಜನೆಯಲ್ಲೆಲ್ಲ ಕೇಳಿಸ್ಕೊಳ್ತಿದ್ವಿ ಅದರ ಶ್ರದ್ಧು. ಆವಾಗ ನಮಗೆ ಸಹ ಕಲಿಬೇಕು ಅಂತ ಆಸೆ. ಮತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ತರ ವಾದ್ಯಗಳು ಈಗ ಆಂಗ್ಲರಿಂದ ನಾವು ಕೆಲವು ಕಲ್ತಿರಬಹುದು, ಆದ್ರೆ ನಮ್ಮದೇ ಒಂದು ಸಂಪ್ರದಾಯದ ವಾದ್ಯಗಳು ಕೆಲವು ಇರ್ತವೆ. ಅವುಗಳನ್ನು ಕಲ್ತ್ರೆ ನಾವು ನಮ್ಮ ದೇಶದ ಧರ್ಮವನ್ನು ಪಾಲಿಸಿ ನಮ್ಮ ದೇಶದ ಒಂದು ಸಂಸ್ಕೃತಿ ಏನಿದೆ, ಒಂದು ನಮ್ಮ ದೇಶದ ಹಿರಿಮೆ ಏನಿದೆ ಅದನ್ನು ಸಾರಬಹುದು. ನಮ್ಮ ವಾದ್ಯಗಳನ್ನ ನಾವು ಅದರಲ್ಲಿ ಅಳವಡಿಸಿಕೊಳ್ಬೇಕು, ಪರಿಪೂರ್ಣತೆಯನ್ನ ಪಡಿಬೇಕು. ಪುನೀತ್, ತಾವು ಅದರದೇನಂತ ಹೇಳಿದ್ರೆ ಕ್ರಾಫ್ಟ್ ಏನೆಲ್ಲ ಏನು ಮಾಡ್ತೀರಿ ನೀವು? ಆವೆ ಮಣ್ಣಿನ ಆಕೃತಿ ಅದೇನೆಲ್ಲ ಮಾಡ್ತೀರಾ ಅಥವಾ ಪೇಪರ್ ಕಟ್ಟಿಂಗ್? ಪೇಪರ್ ಕಟ್ಟಿಂಗ್ಸ್ ಮಾಡ್ತಾ ಇದ್ದೆ. ಅದು ಇಂಟ್ರೆಸ್ಟಾ, ಹಾಬಿಯಾ ಅಥವಾ ಎಲ್ಲ ನೋಡಿಯಾ ನಿಮಗೆ ಆಸಕ್ತಿ ಬಂತು? ಅದೊಂದು ಇಂಟ್ರೆಸ್ಟ್ ಸರ್. ಇಂಟ್ರೆಸ್ಟ್, ಇಂಟ್ರೆಸ್ಟ್ ಸರಿ. ತಮಗೆ ಎಸ್ ಎಲ್ ಸಿ ಪರೀಕ್ಷೆ ಹತ್ತಿರ ಬಂದಿದೆ ಅಂತ ಹೇಳಿ ಗೊತ್ತಾಗುವಂಥದ್ದು ಪ್ರಿಪರೇಟರಿ ಪರೀಕ್ಷೆ ಇರುವಂಥ ಸಂದರ್ಭದಲ್ಲಿ ತಮ್ಮ ಶಾಲೆಯಲ್ಲಿ ಎಷ್ಟು ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡಿದರು? ಎರಡು ಎರಡು ಶಾಲಾ ಹಂತದಲ್ಲಿ ಮಾಡಿದಾರ ಅಥವಾ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್? ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್. ಬೇರೆ ಎಕ್ಸ್ಟ್ರಾ ಕ್ಲಾಸ್ಗಳು, ಸಂಜೆ ಕ್ಲಾಸ್ಗಳು ಏನಾದರೂ ಇತ್ತಾ? ಏನಿರಲಿಲ್ಲ. ಇಷ್ಟರಲ್ಲೇ ತಮ್ಮ ಪರಿಣಿತಿಯನ್ನು ತಾವು ತಮ್ಮ ಟೀಚರ್ಸನ್ನು ಪಡೆದುಕೊಂಡು ಮುಂದುವರಿದಿರಿ. ಪುನೀತ್ ಸರಿ, ಪುನೀತ್ ಅವರು ಹೇಳ್ತಾರೆ ಅವ್ರಿಗೇನು ಎಕ್ಸ್ಟ್ರಾ ಕ್ಲಾಸ್ಗಳು ಇರಲಿಲ್ಲ ಅಂತೇಳಿ. ನಿಮಗೆ ಶಾಲೆ ಬಿಟ್ಟ ನಂತರ ಐದರಿಂದ ಆರು ಆ ತರ ಎಕ್ಸ್ಟ್ರಾ ಕ್ಲಾಸಸ್ಗೆ ಯಾವುದು ಹೋಗ್ಲಿಲ್ಲ? ಅಂದ್ರೆ ಮಹಾಮಾಯಾ ಫೌಂಡೇಶನ್ ಅವರ ಕ್ಲಾಸ್ ಶಾಲೆಯಲ್ಲಿ ಇತ್ತು ಬೆಳಗ್ಗೆ 8 ಗಂಟೆಗೆ, ಬೇರೆ ಯಾವುದು ಎಕ್ಸ್ಟ್ರಾ ಕ್ಲಾಸಸ್ಗೆ ಹೋಗ್ಲಿಲ್ಲ. ಸರಿ, ಈಗ ತಾವು 625 ಬಂದರು. ಈ ಬಂದಂಥ ಸಂದರ್ಭದಲ್ಲಿ ಮನೆಯವರ ಒಂದು ರಿಯಾಕ್ಷನ್ ಏನಿತ್ತು? ಯಾಕೆಂದರೆ ಅಣ್ಣನಿಗೆ 615 ಬಂದಿತ್ತು, ತಮಗೆ 625 ಬಂತು. ಸೊ ವಾಟ್ ಈಸ್ ದ ರಿಯಾಕ್ಷನ್? ಖಂಡಿತವಾಗಿ ಖುಷಿಯಾಯಿತು. ಅಂದರೆ ಒಂದು 10ನೇ ತರಗತಿ ಎನ್ನುವುದು ಜೀವನದಲ್ಲಿ ಒಂದು ಮೈಲುಗಲ್ಲು. ಆ ಮೈಲುಗಲ್ಲನ್ನು ನಾವು ಯಶಸ್ವಿಯಾಗಿ ದಾಟಿದರೆ ಮುಂದೆ ಜೀವನದಲ್ಲಿ ನಮಗೆ ಒಂದು ಧೈರ್ಯ ಬರ್ತದೆ, ಒಂದು ಆತ್ಮವಿಶ್ವಾಸ ಬರ್ತದೆ. ಆದ್ದರಿಂದ 625 ಅಂದರೆ 624 ಬಂದರೂ ಒಂದು ಮಾರ್ಕ್ ಎಲ್ಲಿ ಹೋಗ್ತದೆ ಅಂತ ಕೇಳ್ತಾರೆ. ಆ ಒಂದು ಅವಕಾಶವನ್ನೇ ಕೊಡಬಾರ್ದು ಅಂತ 625 ಗುರಿ ಇಟ್ಟು 625 ಬಂದ ಸಂತೋಷ ಬಂದ. ಮನೆಯವರು ಹೇಗೆ ಸಂತೋಷ ವ್ಯಕ್ತಪಡಿಸಿದ್ರು? ಅಮ್ಮ ಅಪ್ಪ ಅಂದರೆ ಅಂಕ ತಿಳಿದ ಕೂಡಲೇ ಇಷ್ಟ ಮಿತ್ರ ಬಾಂಧವರೆಲ್ಲರೂ ಕರೆ ಮಾಡಿ ಶುಭಾಶಯವನ್ನು ಕೋರುವಾಗಲೇ ತುಂಬ ಖುಷಿಯಾಯಿತು. ಮತ್ತು ಕೆಲವು ಇಷ್ಟ ಮಿತ್ರ ಬಾಂಧವರು ಮನೆಗೆ ಬಂದು ಶುಭಾಶಯವನ್ನು ಕೋರಿದ್ರು. ಹೀಗೆ ಖುಷಿಯಾಯಿತು. ಮಾರ್ಕ್ ಬಂದದ್ದು ಮೊದಲ ದಿವಸ 5 ಮಂದಿ ಅವ್ರದ್ದು ಹೆಸರು ಬಂದಿದೆ, ಅದರಲ್ಲಿ ಕೇದಾರ್ನದ್ದು ಹೆಸರಿಲ್ಲ. ಈಗ ಎಂತ ಮಾಡುದು? ಅಂದ್ರೆ ಕೇಳುವವರೆಲ್ಲ ಅದೇ ಹೇಳುವುದು, ಪೇಪರ್ನಲ್ಲಿ ಹುಡುಕುದು, ಫೋಟೋ ಇರಲಿಲ್ಲ ಅಂತ. ಅದೇ ತಾಂತ್ರಿಕ ಸಮಸ್ಯೆಯಿಂದಾಗಿ ಹೀಗೆ ಆಗಿದ್ರು. ಆಮೇಲೆ ಮರುದಿನ ಅದರ ಮರುದಿನ ನಿನ್ನೆಯ ಪೇಪರ್, ನಿನ್ನೆ ಪೇಪರ್ನಲ್ಲಿ ಕೊನೆಯ ಪೇಜ್ನಲ್ಲಿ ನಿಮ್ಮ ಭಾಳ ಒಳ್ಳೆಯ ಅಪ್ಪ ಅಮ್ಮನ ಎಲ್ಲರ ಫೋಟೋ ಎಲ್ಲ ಇತ್ತು. ಸರಿ, ಪುನೀತ್, ಈಗ ಅವ್ರು ಹೇಳ್ತಾರೆ ಸಿ ಎ ಆಗಬೇಕು, ನನಗೆ ಲೆಕ್ಕ ಪರಿಶೋಧಕನಾಗಬೇಕು ಅಂಥೇಳಿ, ಕಾಮರ್ಸ್ ತೆಗೊಳ್ಬೇಕು ಅಂತೇಳಿ, ನಿಮ್ಮ ಮುಂದಿನ ಗುರಿ ಏನು? ಸರ್, ನನಗೆ IAS ಆಗಬೇಕು ಹೇಳಿ ಆಸೆ ಉಂಟು. ಈಗ ಈ DC ಅವರನ್ನೆಲ್ಲ ನೋಡಿದಾಗ ಖುಷಿ ಆಗ್ತದೆ. ಅವರ ಹಾಗೆ ಅವರ ಸ್ಥಾನದಲ್ಲಿ ನಾನು ಹೋಗಿ ಕುತ್ಕೊಳ್ಬೇಕು ಅಂತೇಳಿ ಮನಸ್ಸಾಗ್ತದೆ ಸರ್. ಹಾಗಾಗಿ ಏನು ತಗೊಳ್ಬೇಕು? PUC-ಯಲ್ಲಿ ಸೈನ್ಸ್ ತಗೊಳ್ಬೇಕು ಸರ್. ಆರ್ಟ್ಸ್ ತಗೊಂಡ್ರು ಕೂಡ IAS ಆಗ್ಬೋದಲ್ವಾ? ಇಲ್ಲ ಸರ್, ನನಗೆ ಸೈನ್ಸ್ ಇಷ್ಟದ ಸಬ್ಜೆಕ್ಟ್, DC ಆಗುವಂಥದ್ದು ನನ್ನ ಗೋಲ್. ಹಾಗಾಗಿ ಇಷ್ಟ ಗೋಲನ್ನು ಎರಡನ್ನೂ ಸಾಧಿಸಬೇಕಂತ. ಸರಿ, IAS ಓದಬೇಕಂತ ಹೇಳಿದ್ರೆ ಖಾಲಿ PUC ಓದ್ರೆ ಸಾಲದು, ಜನರಲ್ ನಾಲೆಜ್ ಬೇಕು. ನೀವು ದಿನಪತ್ರಿಕೆ ಓದುವಂಥದ್ದು ಅಭ್ಯಾಸ ಉಂಟ ಅಥವಾ ಕೈಗೆ ಒಂದು ಏನೋ ಪೇಪರ್ ಬಂತು ಅದನ್ನು ಓದುವ ಏನಾದರೂ ಅಭ್ಯಾಸ ಉಂಟ? ದಿನಪತ್ರಿಕೆ ದಿನ ಓದುವುದಿಲ್ಲ ಸರ್, ಕೆಲವೊಮ್ಮೆ ಓದ್ತೇನೆ. ಪುಸ್ತಕ, ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಓದ್ತೇನೆ. ಕಥೆ ಪುಸ್ತಕ, ಮಹನೀಯರ ಜೀವನ ಚರಿತ್ರೆಗಳನ್ನು ಓದ್ತೇನೆ. ಹಾಗೆ ಸರ್. ಓಕೆ, ಜನರಲ್ ನಾಲೆಜ್ ಅನ್ನು ಇಂಪ್ರೂವ್ ಮಾಡಬೇಕಂತ ಪುಸ್ತಕನ ಓದಬೇಕಾಗಿಲ್ಲ, ಮೊಬೈಲ್ನಲ್ಲಿ ಕೂಡ ಆಗುತ್ತೆ. ಓಕೆ, ನಮ್ಮಲ್ಲಿ ಗೂಗಲ್ ಅಪ್ಪ ಇದ್ದಾನೆ, ಮಾಡಿದರೆ ಸಾಕು ಬರುತ್ತೆ. ಈಗ 10ನೇ ತರಗತಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ, ಅಂದರೆ ಪ್ರೆಸೆಂಟ್ ಬ್ಯಾಚ್ 22-23, ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಕೇದಾರ್? ಅಂದರೆ ಸಾಧನೆಗೆ ಯಾವುದು ಅಸಾಧ್ಯವಾಗುವುದಲ್ಲ. ಅಂದರೆ ಅಬ್ದುಲ್ ಕಲಾಂರವರ ಒಂದು ಮಾತಿದೆ, ಅದೃಷ್ಟ ಎಂಬುದು ಲಿಫ್ಟ್ ಇದ್ದಂತೆ, ಪರಿಶ್ರಮ ಮೆಟ್ಟಿಲಿದಂತೆ. ಲಿಫ್ಟ್ ಕೈ ಕೊಟ್ಟರು ಮೆಟ್ಟಲ್ ಕೈ ಕೊಡುವುದಿಲ್ಲ ಅಂತ. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಅದೃಷ್ಟ ಕೂಡ ಬೇಕು, ಆದರೆ ಕೇವಲ ಅದೃಷ್ಟದಿಂದ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಅದೃಷ್ಟ ಇಲ್ಲದಿದ್ದರೂ ನಮ್ಮ ಪರಿಶ್ರಮ ಪರಿಪೂರ್ಣವಾಗಿದ್ದರೆ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಮ್ಮ ಪರಿಶ್ರಮ ಇದ್ರೆ ಖಂಡಿತವಾಗಿಯೂ ಅದರ ಫಲ ನಮಗೆ ದೊರೀತದೆ. ಆದ್ದರಿಂದ ಯತ್ರೋತ್ಸಾಹ ಸಮಾರಂಭೋ ಯತ್ರಾಲಸ್ಯ ವಿಹೀನತಾ ನಯವಿಕ್ರಮ ಸಂಯೋಗಸ್ತತ್ರ ಶ್ರೀರಚಲಾ ಧ್ರುವಂ ಅಂತ. ಎಲ್ಲಿ ಉತ್ಸಾಹ ಮತ್ತು ಛಲ ಮತ್ತು ಧೈರ್ಯ ಇರ್ತದೋ ಅಲ್ಲಿ ವಿಜಯವೆಂಬ ಸಂಪತ್ತು ನಿಶ್ಚಲವಾಗಿಯೂ ನೆಲೆಸಿರುತ್ತದೆ ಅನ್ನುವ
ಒಂದು ತಾತ್ಪರ್ಯ ಈ ಶ್ಲೋಕದ್ದು. ಆದ್ದರಿಂದ ಇದನ್ನು ಪಾಲಿಸಿದ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರಿ, ಪುನೀತ್, ಬಡತನದಲ್ಲಿ ನಿಮ್ಮ ಹಾಗೆ ಸಾಕಷ್ಟು ವಿದ್ಯಾರ್ಥಿ ಸಮುದಾಯ ಇದೆ. ಬಡತನವೇ ನನಗೆ ಶಾಪ ಅಂತ ಹೇಳಿ ತಮ್ಮಷ್ಟಕ್ಕೆ ಕೊರಗುವವರಿದ್ದಾರೆ. ಅವರಿಗೆ ತಮ್ಮ ಸಾಧನೆಯನ್ನು ಮಾಡಿದ್ದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ದೌರ್ಬಲ್ಯ ನಮಗೆ, ನಮ್ಮ ಕಷ್ಟದ ಪರಿಸ್ಥಿತಿಗಳು ನಮಗೆ ದೌರ್ಬಲ್ಯವಾಗಿ ಪರಿಣಮಿಸಬಾರ್ದು. ಆ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಸಾಧನೆ ಮಾಡಲಿಕ್ಕೆ ಆಗ್ತದೆ. ಆ ಮನಸ್ಸಿನಲ್ಲಿ ದೃಢ ವಿಶ್ವಾಸ, ಛಲ ಎನ್ನುವಂಥದ್ದು ಇರಬೇಕು, ಒಳ್ಳೆ ಗೋಲ್ ಇರಬೇಕು. ಅದಕ್ಕಾಗಿ ನಾವು ಹಾರ್ಡ್ ವರ್ಕಿಂಗ್ ನೇಚರನ್ನು ಬೆಳೆಸ್ಕೊಳ್ಬೇಕು. ಮನುಷ್ಯನಿಗೆ ತಾಳ್ಮೆ ಇರಬೇಕು, ಹಿರಿಯರು ಹೇಳಿದ ಮಾತುಗಳನ್ನು ಕೇಳಬೇಕು. ಹೀಗೆ ಮಾಡಿದರೆ ಸಾಧನೆ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳಿ. ಸರಿ, ಪುನೀತ್ರವರೇ, ತಾವು DC ಆಗಬೇಕು, ನಾವು ಮತ್ತು ನೀವು ಮತ್ತೊಮ್ಮೆ 5 ಗಳಲ್ಲಿ ಇಂಟರ್ವ್ಯೂ ಮಾಡಬೇಕು. ನಿಮ್ಮ ಕನಸು ಸಾಕಾರಗೊಳ್ಳಿ, ಕೇದಾರ್ ತಮ್ಮ ಕನಸು ಕೂಡ ಸಾಕಾರಗೊಳ್ಳಿ ಅಂತ ಹೇಳ್ಕೊಳ್ತಿದ್ದೇನೆ. ತಾವು 625 ಈ ಸಾಧನೆಯನ್ನು SSLCಗೆ ಮಾತ್ರ ಸೀಮಿತವಾಗಿ ಬಿಡಿ. ಮುಂದೆ PUC ಇದೆ, ಅದರಲ್ಲಿ ಕೂಡ ಟಾಪ್ ಬನ್ನಿ. ತಮಗೆ ತಮ್ಮ ಕನಸುಗಳು ಎಲ್ಲವೂ ನನಸಾಗಲಿ. ನಮ್ಮ ಚಾನಲ್ ವತಿಯಿಂದ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.